ಹೈ ಗೈಸ್ ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್ ಆಕ್ಸಿಜನ್ ಫ್ರೆಂಚ್ ಭಾಷೆಯ ಚಿತ್ರ ಚಿತ್ರದ ಲೈನ್ ಸ್ಟೋರಿ ಏನಂದ್ರೆ ಒಂದು ಹುಡುಗಿ ಚೇಂಬರ್ ಒಳಗಡೆ ಲಾಕ್ ಆಗಿದ್ದಾಳೆ ಅದೊಂದು ಕ್ರಯೋಜೆನಿಕ್ ಪಾಡ್ ಆ ಮಿಷನ್ನಲ್ಲಿ ಆದ ಟೆಕ್ನಿಕಲ್ ಇಶ್ಯೂ ಇಂದ ಹೈಪರ್ ಸ್ಲೀಪಿಂಗ್ ನಲ್ಲಿ ಇದ್ದ ಹುಡುಗಿಗೆ ಎಚ್ಚರಿಕೆ ಆಗುತ್ತೆ ಎಷ್ಟೇ ಕಿರುಚಿದ್ರು ಹೊರಗಡೆಯಿಂದ ಯಾರು ಕೂಡ ಹೆಲ್ಪ್ ಮಾಡೋದಿಲ್ಲ ಅಷ್ಟೇ ಅಲ್ಲದೆ ಆ ಪಾಡ್ ನಲ್ಲಿ ಆಕ್ಸಿಜನ್ ಲೆವೆಲ್ ತುಂಬಾ ಕಮ್ಮಿ ಆಗ್ತಿದೆ ಈ ಹುಡುಗಿ ಸುರಕ್ಷಿತವಾಗಿ ಹೊರಗಡೆ ಬರ್ತಾಳ ಅಂಡ್ ಅವಳನ್ನ ಆ ಪಾಡ್ ಒಳಗಡೆ ಕೂಡಿ ಹಾಕಿದ್ದು ಯಾರು ಈ ಚಿತ್ರದಲ್ಲಿ ಎರಡು ಟ್ವಿಸ್ಟ್ ಇದೆ ಬನ್ನಿ ಪೂರ್ತಿ ಕತೆ ಏನು ಅಂತ ನೋಡೋಣ ಒಂದು ಚೇಂಬರ್ ಒಳಗಡೆ ಸಡನ್ ಆಗಿ ರೆಡ್ ಕಲರ್ ಲೈಟ್ ಆನ್ ಆಗಿ ಎಮರ್ಜೆನ್ಸಿ ಅಲರ್ಟ್ ಬರುತ್ತೆ ಆ ಚೇಂಬರ್ ಒಳಗಡೆ ಒಂದು ಹುಡುಗಿ ಇದ್ದಾಳೆ ಅವಳ ಬಾಡಿಗೆ ಸಿಂಥೆಟಿಕ್ ಸ್ಕಿನ್ ಇಂದ ಕವರ್ ಮಾಡಿದ್ದಾರೆ ಎಮರ್ಜೆನ್ಸಿ ಅಲರ್ಟ್ ಶಬ್ದ ಕೇಳಿ ಆ ಹುಡುಗಿ ಸಿಂಥೆಟಿಕ್ ಸ್ಕಿನ್ ಅನ್ನ ಬ್ರೇಕ್ ಮಾಡಿಕೊಂಡು ಹೊರಗಡೆ ಬರ್ತಾಳೆ ಕೈ ಚೆಕ್ ಮಾಡಿದಾಗ ತುಂಬಾ ಇಂಜೆಕ್ಷನ್ಸ್ ಅಂಡ್ ಡ್ರಿಪ್ಸ್ ಎಲ್ಲ ಇದೆ ಅದನ್ನೆಲ್ಲ ಕಿತ್ತು ಬಿಸಾಡ್ತಾಳೆ ಈಗ ಇವಳಿಗೆ ಏನು ಕೂಡ ನೆನಪಿಲ್ಲ ಅವಳ ಹೆಸರು ಎಲ್ಲಿಂದ ಬಂದ್ಲು ಯಾವುದೂ ಕೂಡ ನೆನಪಿಲ್ಲ ಇವಳಿಗೆ ನೆನಪಿರುವ ಒಂದೇ ವಿಷಯ ಅಂದ್ರೆ ಸ್ಟ್ರೆಚರ್ ನಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಯಾಕೆ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ತಲೆಗೆ ಯಾವ್ದೋ ಡಿವೈಸ್ ಫಿಕ್ಸ್ ಮಾಡಿದ್ದಾರೆ ಅದನ್ನ ರಿಮೂವ್ ಮಾಡ್ತಾಳೆ ಅವಳು ಒಂದು ಚೇಂಬರ್ ಒಳಗಡೆ ಇದ್ದಾಳೆ ಅನ್ನೋದು ಅವಳಿಗೆ ಕನ್ಫರ್ಮ್ ಆಗುತ್ತೆ ಹೆಲ್ಪ್ ಹೆಲ್ಪ್ ಅಂತ ಕಿರ್ಚಿದ್ರು ಯಾರು ಕೂಡ ಹೆಲ್ಪ್ ಮಾಡ್ತಾ ಇಲ್ಲ ಅಷ್ಟರಲ್ಲಿ ಲೈಟ್ಸ್ ಎಲ್ಲ ಆನ್ ಆಗುತ್ತೆ ಇದು ಯಾವ ಚೇಂಬರ್ ಅಂತ ನೋಡಿದಾಗ ಎಲ್ಲ ಮೆಡಿಕಲ್ ಐಟಮ್ಗಳೇ ಇದೆ ಬ್ಲಡ್ ಪ್ರೆಷರ್ ಆರ್ಟ್ ರೇಟ್ ಹೀಗೆ ಎಲ್ಲ ರನ್ ಆಗ್ತಾ ಇದೆ ಅವಳ ಆಪೋಸಿಟ್ ನಲ್ಲಿ ದೊಡ್ಡ ಸ್ಕ್ರೀನ್ ಇದೆ ಅದರಲ್ಲಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತೆ ಸಿಸ್ಟಮ್ ಫೇಲ್ಯೂರ್ ಆಕ್ಸಿಜನ್ ಲೆವೆಲ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ನೀನ್ ಯಾರು ನಾನು ನಿಮ್ಮ ಮೆಡಿಕಲ್ ಇಂಟರ್ಫೇಸ್ ಲೈಸೆನ್ಸ್ ಆಪರೇಟರ್ ಶಾರ್ಟ್ ಆಗಿ ನೀವು ನನ್ನ ಮಿಲೋ ಅಂತ ಕರಿಬಹುದು ಯಾಕೆ ನನಗೆ ಹಳೆ ನೆನಪುಗಳು ಬರ್ತಾ ಇಲ್ಲ ಯಾಕಂದ್ರೆ ಸಿಸ್ಟಮ್ ಫೇಲ್ ಆಗಿದೆ ನೀವು ಡಿಪ್ರೆಷನ್ ನಲ್ಲಿ ಇದ್ದೀರಾ ನಿಮ್ಗೆ ಇಂಜೆಕ್ಷನ್ ಬೇಕಾದ್ರೆ ಹೇಳಿ ಅದು ನಿಮ್ಮನ್ನ ಕೂಲ್ ಡೌನ್ ಮಾಡುತ್ತೆ ಅದೆಲ್ಲ ಬೇಡ ನನಗೆ ಯಾರೋ ಡ್ರಗ್ಸ್ ಕೊಟ್ಟು ಇದ್ರೊಳಗಡೆ ಲಾಕ್ ಮಾಡಿದ್ದಾರೆ ನಾನು ಎಲ್ಲಿದ್ದೀನಿ ಅಂತ ಮಿಲೋ ಹತ್ರ ಕೇಳ್ತಾಳೆ ನೀವು ಕ್ರಯೋಜೆನಿಕ್ ಪಾಡ್ ಒಳಗಡೆ ಇದ್ದೀರಾ ನಿಮ್ಮ ದೇಹದಲ್ಲಿ ಎಲ್ಲ ಸರಿ ಇದೆ ಆದರೆ ಆಕ್ಸಿಜನ್ ಲೆವೆಲ್ ನಿಧಾನವಾಗಿ ಕಮ್ಮಿ ಆಗ್ತಿದೆ ಕ್ರಯೋಜೆನಿಕ್ ಪಾಡ್ ಅಂತ ಹೇಳಿದ ತಕ್ಷಣ ಇವಳಿಗೆ ಒಂದು ವಿಷಯ ನೆನಪಾಗುತ್ತೆ ಯಾಕಂದ್ರೆ ಈ ಕ್ರಯೋಜೆನಿಕ್ ಪಾಡ್ನಲ್ಲಿ ಸತ್ತ ವ್ಯಕ್ತಿಗಳು ಅಥವಾ ಜೀವಂತವಾಗಿ ಇರುವ ವ್ಯಕ್ತಿಗಳನ್ನ ಸ್ಟೋರ್ ಮಾಡಿ ಇಡೋದಕ್ಕೆ ಯೂಸ್ ಮಾಡ್ತಾರೆ ಸೊ ಹಾಗಾದ್ರೆ ನಾನು ಯಾವುದೋ ಹಾಸ್ಪಿಟಲ್ ಇರುವ ಕ್ರಯೋಜೆನಿಕ್ ಪಾಡ್ನಲ್ಲಿ ಇದ್ದೀನಿ ಈ ಪಾಡ್ನ ಸಿಸ್ಟಮ್ ಫೇಲ್ ಆಗಿದ್ರಿಂದ ನನಗೆ ಎಚ್ಚರಿಕೆ ಆಗಿದೆ ಇದನ್ನೆಲ್ಲ ಖಂಡಿತ ಯಾರಾದರೂ ಮಾನಿಟರ್ ಮಾಡ್ತಾ ಇರ್ತಾರೆ ಸೊ ಅವರು ನನ್ನನ್ನು ನೋಡಿದ್ರೆ ಖಂಡಿತ ಹೆಲ್ಪ್ ಮಾಡ್ತಾರೆ ಅಂತ ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ತಾಳೆ ನನಗೆ ಎಚ್ಚರಿಕೆ ಆಗಿದೆ ಹೆಲ್ಪ್ ಮಾಡಿ ಅಂತ ಆದ್ರೆ ಆ ಕಡೆಯಿಂದ ಯಾವುದೇ ರಿಪ್ಲೈ ಬರ್ತಾ ಇಲ್ಲ ಸರಿ ಇದನ್ನ ನಾನೇ ಓಪನ್ ಮಾಡ್ತೀನಿ ಅಂತ ಸೈಡಲ್ಲಿರುವ ಬಟನ್ಗಳನ್ನ ಪ್ರೆಸ್ ಮಾಡ್ತಾಳೆ ಆದ್ರೆ ಆ ಪಾಡ್ ಓಪನ್ ಆಗ್ತಾ ಇಲ್ಲ ಹೇ ಮಿಲೋ ಈ ಪಾಡ್ ಹಾಸ್ಪಿಟಲ್ನಲ್ಲೇ ಇದೆ ಅಲ್ವಾ ಈ ಪಾಡ್ನಲ್ಲಿ ನಲ್ಲಿ ಸಿಸ್ಟಮ್ ಫೇಲ್ ಆದ್ರೆ ಹಾಸ್ಪಿಟಲ್ನಲ್ಲಿರುವ ಜನರಿಗೆ ಅಲರ್ಟ್ ಹೋಗುತ್ತೆ ಅಲರ್ಟ್ ಹೋಗಿದ್ಯಾ ಅಂತ ಮಿಲೋ ಹತ್ರ ಕೇಳುವಾಗ ಅಲರ್ಟ್ ಆಲ್ರೆಡಿ ಹೋಗಿದೆ ಆದ್ರೆ ಯಾವುದೇ ರಿಪ್ಲೈ ಬಂದಿಲ್ಲ ಇವಳಿಗೆ ತುಂಬಾ ಟೆನ್ಷನ್ ಆಗುತ್ತೆ ಕಾಮನ್ ಆಗಿ ಅಲರ್ಟ್ ಹೋದ್ರೆ ಯಾರಾದ್ರೂ ಬಂದು ನೋಡ್ತಾರೆ ಆದ್ರೆ ಇಲ್ಲಿಗೆ ಯಾರು ಕೂಡ ಬಂದಿಲ್ಲ ಸರಿ ಕಾಮ್ ಡೌನ್ ನಾನು ಹಾಸ್ಪಿಟಲ್ ನಲ್ಲೇ ಇದ್ದೀನಿ ಖಂಡಿತ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ ಅಂತ ಇವಳಿಗೆ ಇವಳೆ ಸಮಾಧಾನ ಮಾಡ್ಕೊಳ್ತಾಳೆ ಈ ಪಾಡ್ ಒಳಗಡೆ ಇರೋದ್ರಿಂದ ಇವಳಿಗೆ ತುಂಬಾ ಪ್ರೆಷರ್ ಆಗ್ತಿದೆ ಸೊ ಅದರಿಂದ ನನ್ನ ಕಣ್ಣಿಗೆ ಮರ ಗಿಡಗಳು ಕಾಣಿಸ್ತಾ ಇದೆ ನಾನು ಹೊರಗಡೆನೆ ಇದ್ದೀನಿ ಅಂತ ಪಾಡ್ ಒಳಗಡೆ ಸಿಕ್ಕಾಕೊಂಡಿರುವ ಪ್ರೆಷರ್ ಇಂದ ಹೊರ ಬರೋದಕ್ಕೆ ಟ್ರೈ ಮಾಡ್ತಾಳೆ ಇವಳು ಈ ಕ್ರಯೋಜನಿಕ್ ಪಾಡ್ ಒಳಗಡೆ ಇದ್ದಾಳೆ ಅಲ್ವಾ ಸಡನ್ ಆಗಿ ಸಿಸ್ಟಮ್ ಫೇಲ್ ಆಗಿದ್ರಿಂದ ಇವಳ ಮೆಮೊರಿ ಲಾಸ್ ಆಗಿದೆ ಸೊ ಇವಳಿಗೆ ನಾನು ಯಾರು ಇವಳ ಹೆಸರು ಕೂಡ ನೆನಪಿಲ್ಲ ಸೊ ಅದರಿಂದ ಮಿಲೋ ಅನ್ನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹತ್ರ ನನ್ನ ಹೆಸರು ಏನು ಅಂತ ಕೇಳ್ತಾಳೆ ಪೇಷಂಟ್ ಟೂ ಸಿಕ್ಸ್ ಸೆವೆನ್ ಇಲ್ಲ ನನ್ನ ಹೆಸರೇನು ನಿಮ್ಮ ಹೆಸರು ಪೇಷಂಟ್ ಟೂ ಸಿಕ್ಸ್ ಸೆವೆನ್ ಅಂತಾನೆ ಸೇವ್ ಆಗಿದೆ ಹೆಸರು ಗೊತ್ತಿದ್ರೆ ಏನಾದರೂ ಮಾಡ್ಬೋದು ಆದರೆ ಹೆಸರು ಕೂಡ ಗೊತ್ತಿಲ್ಲ ಸರಿ ನಾನು ನೋಡೋದಕ್ಕೆ ಹೇಗಿದ್ದೀನಿ ತಕ್ಷಣ ಮಿಲೋ ಹಾಲೋಗ್ರಾಮ್ ಮೂಲಕ ಇವಳ ರೂಪ ತೋರಿಸುತ್ತೆ ಇವಳು ಈಗ ಅಷ್ಟೇ ಇವಳು ಫೇಸ್ ನೋಡ್ತಾ ಇದ್ದಾಳೆ ಅದನ್ನ ಟಚ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ವಾರ್ನಿಂಗ್ ಆಕ್ಸಿಜನ್ ಲೆವೆಲ್ ತರ್ಟಿ ತ್ರೀ ಪರ್ಸೆಂಟ್ ಅಂತ ಮಿಲೋ ಹೇಳುತ್ತೆ ಹೇ ಮಿಲೋ ಈ ಪಾಡ್ ಓಪನ್ ಮಾಡು ಈಗ ಪಾಡ್ ಓಪನ್ ಮಾಡೋದು ತುಂಬಾ ರಿಸ್ಕ್ ಅದೆಲ್ಲ ನನಗೆ ಗೊತ್ತಿಲ್ಲ ಪಾಡ್ ಅನ್ನ ಓಪನ್ ಮಾಡು ಸರಿ ಓಪನ್ ಮಾಡ್ತೀನಿ ಆದ್ರೆ ನನಗೆ ಆಥೋರೈಸ್ಡ್ ಕೋಡ್ ಬೇಕು ನನಗೆ ನನ್ನ ಹೆಸರೇ ನೆನಪಿಲ್ಲ ಹೀಗಿರುವಾಗ ಆಥೋರೈಸ್ಡ್ ಕೋಡ್ ಹೇಗೆ ಕಂಡು ಹಿಡಿಯೋದು ಪ್ಲೀಸ್ ಪಾಡ್ ಓಪನ್ ಮಾಡು ಆಥೋರೈಸ್ಡ್ ಕೋಡ್ ಇನ್ವ್ಯಾಲಿಡ್ ನನ್ನಿಂದ ಓಪನ್ ಮಾಡೋದಕ್ಕೆ ಆಗಲ್ಲ ಮಿಲೋ ಓಪನ್ ಮಾಡು ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸರಿಯಾಗಿ ಹೊಡಿತಾಳೆ ಆತೋರೈಸ್ಡ್ ಕೋಡ್ ಇಲ್ಲದೆ ನನ್ನಿಂದ ಓಪನ್ ಮಾಡೋದಕ್ಕೆ ಆಗಲ್ಲ ಅಂತ ಅಟ್ಲೀಸ್ಟ್ ನಿನ್ನಿಂದ ಕಾಲ್ ಮಾಡೋದಕ್ಕಾದ್ರೂ ಆಗುತ್ತಾ ಆಗುತ್ತೆ ಯಾರಿಗೆ ಕಾಲ್ ಮಾಡಬೇಕು ಪೊಲೀಸ್ಗೆ ಕಾಲ್ ಮಾಡು ಟೋಟಲ್ ಇನ್ನೂರ ನಲ್ವತ್ತೇಳು ಕಾಂಟ್ಯಾಕ್ಟ್ಸ್ ಇದೆ ಯಾರಿಗೆ ಕಾಲ್ ಮಾಡಬೇಕು ಮಿಲೋ ಫಸ್ಟ್ ನಂಬರ್ಗೆ ಕಾಲ್ ಮಾಡು ಕಾಲ್ ಕನೆಕ್ಟ್ ಆಗುತ್ತೆ ಹೆಲೋ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಲೋ ಸರ್ ನಾನೊಂದು ಒಳಗಡೆ ಸಿಕ್ಕಾಕೊಂಡಿದ್ದೀನಿ ನನ್ನಿಂದ ಹೊರಗಡೆ ಬರೋದಕ್ಕೆ ಆಗ್ತಿಲ್ಲ ಫಸ್ಟ್ ನಿಮ್ಮ ಹೆಸರು ಹೇಳಿ ನನಗೆ ಗೊತ್ತಿಲ್ಲ ಸರಿ ನೀವು ಯಾವ ಲೊಕೇಶನ್ನಲ್ಲಿ ಇದ್ದೀರಾ ಅದು ಕೂಡ ನನಗೆ ಗೊತ್ತಿಲ್ಲ ಹಾಗಾದರೆ ನೀವು ಪ್ರ್ಯಾಂಕ್ ಮಾಡ್ತಿದ್ದೀರಾ ಅನಿಸುತ್ತೆ ಸರ್ ನಾನು ಪ್ರಾಂಕ್ ಮಾಡ್ತಾ ಇಲ್ಲ ಈ ಕಾಲ್ ಎಲ್ಲಿದ್ದೀನಿ ಅಂತ ಕಂಡು ಹಿಡೀರಿ ಚಿಂತೆ ಮಾಡಬೇಡಿ ನಾವು ಕಾಲ್ ಟ್ರ್ಯಾಕ್ ಮಾಡ್ತೀವಿ ಅಂತ ಪೊಲೀಸರು ಟ್ರ್ಯಾಕ್ ಮಾಡ್ತಾರೆ ಆದ್ರೆ ಅವರಿಂದ ಲೊಕೇಶನ್ ಕಂಡು ಹಿಡಿಯೋದಕ್ಕೆ ಆಗ್ತಾ ಇಲ್ಲ ಸೊ ಇವಳಿಗೆ ನನ್ನ ಮಣ್ಣಿನ ಒಳಗಡೆ ಹೂತ ಹಾಕಿರ್ಬೋದು ಸೊ ಅದರಿಂದಾನೆ ನನ್ನ ಕಂಡು ಹಿಡಿಯೋದಕ್ಕೆ ಆಗ್ತಿಲ್ಲ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ ಸುತ್ತ ನೋಡಿ ಯಾವ್ದಾದ್ರೂ ಲೀಡ್ ನಮ್ಗೆ ಕೊಡಿ ಆಗ ಮಾತ್ರ ನಮ್ಮಿಂದ ನಿಮ್ಮನ್ನ ಸೇವ್ ಮಾಡೋದಕ್ಕೆ ಸಾಧ್ಯ ಸುತ್ತ ನೋಡ್ತಾಳೆ ಆಗ ಕ್ರಯೋಸಲೈಡ್ ಅಂತ ಆ ಪಾಡ್ನ ಸೀರಿಯಲ್ ನಂಬರ್ ಇದೆ ಅದನ್ನ ಪೊಲೀಸರಿಗೆ ಹೇಳ್ತಾಳೆ ಅದನ್ನ ಕೇಳಿ ಅವರು ಚಿಂತೆ ಮಾಡಬೇಡಿ ಆದಷ್ಟು ಬೇಗ ನಾವು ಟ್ರ್ಯಾಕ್ ಮಾಡ್ತೀವಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಫಸ್ಟ್ ಇವಳು ಇವಳ ಹೆಸರನ್ನ ಹೇ ಮಿಲೋ ನನ್ನ ಡಿ ಎನ್ ಎ ಸ್ಕ್ಯಾನ್ ಮಾಡು ಡಿ ಎನ್ ಎ ಸ್ಕ್ಯಾನ್ ಕಂಪ್ಲೀಟ್ ಆಗಿದೆ ಈಗ ನನ್ನ ಡಿ ಎನ್ ಎಗೆ ಮ್ಯಾಚ್ ಆಗೋ ತರ ಯಾರಾದ್ರೂ ಇದ್ದಾರಾ ಕಂಡು ಹಿಡಿ ಒನ್ ಮ್ಯಾಚ್ ಫೌಂಡ್ ಎಲಿಜಬೆತ್ ಅನ್ನೋ ಹುಡುಗಿಯ ಡೀಟೇಲ್ಸ್ ತೋರಿಸುತ್ತೆ ಅವರು ನೋಡೋದಕ್ಕೆ ಇವಳ ತರಾನೇ ಇದ್ದಾರೆ ಸೊ ಹಾಗಾದ್ರೆ ನನ್ನ ಹೆಸರು ಎಲಿಜಬೆತ್ ಇವಳನ್ನ ಎಲ್ಲಾರು ಲಿಜ್ ಅಂತ ಕರಿತಾ ಇರ್ತಾರೆ ಅನ್ನೋ ವಿಷಯ ನೆನಪಿಗೆ ಬರುತ್ತೆ ಸೊ ಹಾಗಾದ್ರೆ ನಾವು ಇವಳನ್ನ ಲಿಜ್ ಅಂತಾನೆ ಕರೆಯೋಣ ತಕ್ಷಣ ಇನ್ಕಮಿಂಗ್ ಕಾಲ್ ಬರುತ್ತೆ ಒಂದು ವೇಳೆ ಪೊಲೀಸ್ ಆಗಿರ್ಬೋದು ಅಂತ ಲಿಸ್ ಕಾಲ್ ಅಟೆಂಡ್ ಮಾಡೋದಕ್ಕೆ ಮಿಲೋಗೆ ಹೇಳ್ತಾಳೆ ಸರ್ ನನ್ನ ಹೆಸರು ಎಲಿಜಬೆತ್ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಲಿಜ್ ಅಂತಾನೆ ಕರೀತಾರೆ ಹೋ ಸೂಪರ್ ಲಿಜ್ ನಾನು ಹೇಳೋದನ್ನ ಕೇಳು ನಾನು ಪೊಲೀಸ್ ಅಲ್ಲ ಸೈನ್ಸ್ ಟೆಕ್ನಾಲಜಿಯ ಕ್ಯಾಪ್ಟನ್ ಫಸ್ಟ್ ನೀನು ಇರುವ ಪಾಡ್ ನಲ್ಲಿ ಎಷ್ಟು ಆಕ್ಸಿಜನ್ ಇದೆ ಅಂತ ನೋಡು ಲಿಸ್ ಕೂಡ ಚೆಕ್ ಮಾಡ್ತಾಳೆ ತರ್ಟಿ ಒನ್ ಪರ್ಸೆಂಟ್ ಮಾತ್ರ ಇದೆ ಮ್ಯಾಕ್ಸಿಮಮ್ ನಲ್ವತ್ತೈದು ನಿಮಿಷ ಮಾತ್ರ ಈ ಆಕ್ಸಿಜನ್ ಇರುತ್ತೆ ಆಕ್ಸಿಜನ್ ಜೀರೋ ಆದರೆ ಸತ್ತು ಸತ್ತೋಗ್ತಾಳೆ ಲಿಸ್ ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ ಇದೆ ಸೊ ಅದರಿಂದ ನೀನು ರಿಲ್ಯಾಕ್ಸ್ ಆಗಿ ಇರಬೇಕು ನಾನು ರಿಲ್ಯಾಕ್ಸ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆದ್ರೆ ನನ್ನಿಂದ ಆಗ್ತಾ ಇಲ್ಲ ದಯವಿಟ್ಟು ನನ್ನ ಸೇವ್ ಮಾಡಿ ನಾನು ಇರುವ ಲೊಕೇಶನ್ ಕಂಡು ಹಿಡಿದ್ರ ಲಿಸ್ ಇಲ್ಲೊಂದು ಪ್ರಾಬ್ಲಮ್ ಆಗಿದೆ ನೀನು ಹೇಳಿದ್ದ ಸೀರಿಯಲ್ ನಂಬರ್ ಯೂಸ್ ಮಾಡಿಕೊಂಡು ನಿನ್ನ ಪಾಡನ್ನು ಟ್ರ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ ಆದ್ರೆ ಮ್ಯಾನುಫ್ಯಾಕ್ಚರ್ ಮಾಡಿದ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಆ ಪಾಡ್ನ ಮೂರು ವರ್ಷದ ಹಿಂದೆನೆ ಡಿಸ್ಟ್ರಾಯ್ ಮಾಡಿದ್ದಾರೆ ಲೀಸ್ಗೆ ಮತ್ತೆ ಟೆನ್ಷನ್ ಆಗುತ್ತೆ ನನ್ಗೆ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಚೆಕ್ ಮಾಡಿ ನೋಡಿದಾಗ ಪೇಶೆಂಟ್ ಟೂ ಸಿಕ್ಸ್ ಸೆವೆನ್ ಗೆ ಏನು ಪ್ರಾಬ್ಲಮ್ ಇಲ್ಲ ಸೊ ಹಾಗಾದ್ರೆ ನನ್ಗೆ ಯಾವ್ದೇ ಹೆಲ್ತ್ ಇಶ್ಯೂಸ್ ಇಲ್ಲ ಯಾರೋ ನನ್ನ ಪರ್ಪಸ್ ಆಗಿ ಇದ್ರಲ್ಲಿ ಲಾಕ್ ಮಾಡಿದ್ದಾರೆ ಅಂತ ಸೊ ಲಿಸ್ ತುಂಬಾ ಅಳ್ತಾ ಇದ್ದಾಳೆ ಅವಳ ಆರ್ಟ್ ಬಿಟ್ಸ್ ಅಂಡ್ ಬಿ ಪಿ ಜಾಸ್ತಿ ಆಗ್ತಿದೆ ಲಿಸ್ ಎದುರು ಬೇಡ ನಾನು ಖಂಡಿತ ಸೇವ್ ಮಾಡ್ತೀನಿ ಅಂತ ಆ ಕ್ಯಾಪ್ಟನ್ ಹೇಳ್ತಾರೆ ನನಗೆ ಆಥೋರೈಸ್ಡ್ ಕೋಡ್ ಗೊತ್ತಾದ್ರೆ ನಾನೇ ಹೊರಗಡೆ ಬರ್ತೀನಿ ಅದನ್ನ ಹೇಳಿ ಪ್ರಾಬ್ಲಮ್ ಏನಂದ್ರೆ ಆ ಪಾಡನ್ನ ತಯಾರಿಸಿರುವ ಕಂಪನಿಯವರು ಸರಿಯಾಗಿ ಕಾಪರೇಟ್ ಮಾಡ್ತಾ ಇಲ್ಲ ನೀನೇನು ಚಿಂತೆ ಮಾಡಬೇಡ ಆದಷ್ಟು ಬೇಗ ಆಥೋರೈಸ್ಡ್ ಕೋಡ್ ಅನ್ನ ನಿನ್ಗೆ ಹೇಳ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಕಾಲ್ ಕಟ್ ಮಾಡಬೇಡಿ ಅಂತ ಲೀಸ್ ಕಿರ್ಚಾಡ್ತಾ ಇದ್ದಾಳೆ ಮತ್ತೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಕನೆಕ್ಷನ್ ಲಾಸ್ಟ್ ಅಂತ ಬರ್ತಿದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಆಕ್ಸಿಜನ್ ಲೆವೆಲ್ ಟ್ವೆಂಟಿ ನೈನ್ ಪರ್ಸೆಂಟ್ ಬದುಕುಳಿಯೋ ಸಾಧ್ಯತೆ ಝೀರೋ ನಿಮ್ಗೆ ತಕ್ಷಣ ಇಂಜೆಕ್ಷನ್ ಕೊಡ್ಲೇಬೇಕು ಅಂತ ಮಿಲೋ ಹೇಳುತ್ತೆ ತಕ್ಷಣ ಒಂದು ರೋಬೋಟಿಕ್ ಹ್ಯಾಂಡ್ ಬರುತ್ತೆ ಅದರ ಕೈಯಲ್ಲಿ ಒಂದು ಇಂಜೆಕ್ಷನ್ ಇದೆ ಅದು ಲಿಸ್ಗೆ ಇಂಜೆಕ್ಷನ್ ಕೊಡೋದಕ್ಕೆ ಬರುತ್ತೆ ಅದ್ರ ಪಕ್ಕಕ್ಕೆ ಸರ್ಕೊಂಡು ಆ ರೋಬೋಟಿಕ್ ಹ್ಯಾಂಡ್ ಅನ್ನ ಬ್ರೇಕ್ ಮಾಡ್ತಾಳೆ ಕ್ರಯೋಜೆನಿಕ್ ಪಾಡ್ ಅನ್ನ ಯಾರಾದ್ರೂ ಡ್ಯಾಮೇಜ್ ಮಾಡಿದ್ರೆ ಅವರಿಗೆ ಜೈಲು ಶಿಕ್ಷೆ ವಿಧಿಸಲಾಗುವುದು ಅಂತ ಮಿಲೋ ಹೇಳುತ್ತೆ ಬಟ್ ಇವಳು ಆ ರೋಬೋಟಿಕ್ ಹ್ಯಾಂಡನ್ನ ಬ್ರೇಕ್ ಮಾಡಿ ಅದು ಮತ್ತೆ ಬರಬಾರ್ದು ಅಂತ ಆ ಗ್ಯಾಪ್ ಅನ್ನ ಕ್ಲೋಸ್ ಮಾಡ್ತಾಳೆ ಈ ಪಾಡ್ ನಲ್ಲಿ ವೆಂಟ್ ತರ ಇದೆ ಅದರಿಂದ ಪಕ್ಷಿಗಳು ಕಿರ್ಚೋ ಶಬ್ದ ಕೇಳಿಸುತ್ತೆ ಸೊ ಹಾಗಾದ್ರೆ ನಾನು ಯಾವ್ದೋ ಕಾಡಿನ ಒಳಗಡೆ ಇದ್ದೀನಿ ಅನ್ಸುತ್ತೆ ಆಕ್ಸಿಜನ್ ಲೆವೆಲ್ ಟ್ವೆಂಟಿ ಟೂ ಪರ್ಸೆಂಟ್ ಬದುಕುಳಿಯೋ ಸಾಧ್ಯತೆ ಜೀರೋ ಆಕ್ಸಿಜನ್ ಸ್ಪೀಡ್ ಆಗಿ ಕಮ್ಮಿ ಆಗ್ತಿದೆ ಒಬ್ರು ಕ್ಯಾಪ್ಟನ್ ಕಾಲ್ ಮಾಡಿದ್ರು ಅಲ್ವಾ ಅವರು ಕಾಲ್ ಮಾಡಿನೇ ಎಂಟು ನಿಮಿಷ ಆಗಿದೆ ಇದುವರೆಗೂ ಅವರಿಂದ ಯಾವುದೇ ರಿಪ್ಲೈ ಬಂದಿಲ್ಲ ಸರಿ ನನ್ನ ಬಗ್ಗೆ ನಾನೇ ತಿಳ್ಕೊಳ್ತೀನಿ ಹೇ ಮಿಲೋ ನನ್ ಬಗ್ಗೆ ಏನಾದ್ರೂ ಇಂಟರ್ನೆಟ್ ನಲ್ಲಿ ಇದೆಯಾ ಮಿಲೋ ಕೆಲವು ಆರ್ಟಿಕಲ್ ಗಳನ್ನ ತೋರಿಸುತ್ತೆ ಅದನ್ನ ನೋಡಿದಾಗ ಈ ಎಲಿಜಬೆತ್ ಅಲಿಯಾಸ್ ಲೀಜ್ ಒಬ್ರು ಬಯಾಲಜಿಸ್ಟ್ ಅನ್ನೋದು ಗೊತ್ತಾಗುತ್ತೆ ಈ ಎಲಿಜಬೆತ್ ತುಂಬಾ ಬುದ್ಧಿವಂತೆ ಹಾಗೆ ಇವಳಿಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ ಬೇರೆ ಯಾರೋ ನನ್ನ ಈ ಪಾಡ್ ಒಳಗಡೆ ಲಾಕ್ ಮಾಡಿಲ್ಲ ನಾನು ಇಷ್ಟಪಟ್ಟು ಈ ಪಾಡ್ ಒಳಗಡೆ ಬಂದಿದ್ದೀನಿ ಅಂತ ಲಿಜ್ ಅವಳ ಸೋಷಿಯಲ್ ಮೀಡಿಯಾ ಪೇಜ್ ಗಳನ್ನ ನೋಡಿದಾಗ ತುಂಬಾ ಫೋಟೋಸ್ ಸಿಗುತ್ತೆ ಅದರಲ್ಲಿ ಲಿಸ್ ಜೊತೆ ಒಬ್ರು ಇದ್ದಾರೆ ಅವ್ರ ಹೆಸರು ಲಿಯೋ ಅವರ ಲೀಜ್ ನ ಹಸ್ಬೆಂಡ್ ಇದನ್ನ ನೋಡಿ ಇವಳಿಗೆ ನೆನಪಾಗುತ್ತೆ ಲಿಯೋ ನನ್ನ ಹಸ್ಬೆಂಡ್ ಅಂತ ಸೊ ಪೊಲೀಸ್ ಹಾಗೂ ಕ್ಯಾಪ್ಟನ್ನ ನಂಬೋದು ವೇಸ್ಟ್ ಲಿಯೋ ನನ್ನ ಹಸ್ಬೆಂಡ್ ಖಂಡಿತ ನನ್ನ ಕಾಪಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಸೊ ಅವರಿಗೇನೇ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಲಿಯೋ ಅನ್ನೋ ಹೆಸರಿನಲ್ಲಿ ಎರಡು ನಂಬರ್ ಇದೆ ಫಸ್ಟ್ ನಂಬರ್ಗೆನೆ ಕಾಲ್ ಮಾಡು ಕನೆಕ್ಷನ್ ಲಾಸ್ಟ್ ಎರಡನೇ ನಂಬರ್ಗೆ ಕಾಲ್ ಮಾಡು ಕಾಲ್ ಕನೆಕ್ಟ್ ಆಗಿದೆ ಹೆಲೋ ಯಾರು ಅಂತ ಒಬ್ರು ಲೇಡಿ ಕೇಳ್ತಾರೆ ಹೆಲೋ ನಾನು ಲಿಯೋ ಜೊತೆ ಮಾತಾಡಬೇಕು ಏನು ಲಿಯೋ ಜೊತೆನಾ ಹೌದು ನಾನು ಲಿಯೋ ಜೊತೆನೆ ಮಾತಾಡಬೇಕು ನಾನು ಲಿಯೋ ಅವರ ವೈಫ್ ಎಲಿಜಬೆತ್ ಅವ್ರ ಕಡೆಯಿಂದ ಕಾಲ್ ಕಟ್ ಮಾಡಿದ್ದಾರೆ ಮಿಲೋ ಮತ್ತೆ ಕಾಲ್ ಮಾಡು ಕಾಲ್ ಕನೆಕ್ಟ್ ಆಗುತ್ತೆ ನೋಡಿ ನೀವು ಯಾರು ಅಂತಾನೆ ಗೊತ್ತಿಲ್ಲ ಲಿಯೋ ಅನ್ನೋ ವ್ಯಕ್ತಿನೇ ಇಲ್ಲ ಮತ್ತೆ ಕಾಲ್ ಮಾಡಬೇಡಿ ಅಂತ ಹೇಳಿ ಅವರು ಕಾಲ್ ಕಟ್ ಮಾಡ್ತಾರೆ ಈಗ ಲಿಸ್ಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ ಲಿಯೋ ಬಗ್ಗೆ ಖಂಡಿತ ಆ ಲೇಡಿಗೆ ಏನೋ ವಿಷಯ ಗೊತ್ತಿದೆ ನನ್ನ ಹತ್ರ ಹೇಳ್ಬಾರ್ದು ಅಂತ ಕಾಲ್ ಕಟ್ ಮಾಡಿದ್ದಾರೆ ನಾನು ಹೇಗಾದರೂ ಈ ಪಾಡಿಂದ ಹೊರಗಡೆ ಬರಬೇಕು ಈ ಪಾಡನ್ನ ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಆದ್ರೆ ಆಗೋದಿಲ್ಲ ಆಕ್ಸಿಜನ್ ಲೆವೆಲ್ ಟ್ವೆಂಟಿ ಒನ್ ಪರ್ಸೆಂಟ್ ಬದುಕುಳಿಯೋ ಸಾಧ್ಯತೆ ಜೀರೋ ನಿಮ್ಗೆ ಇಂಜೆಕ್ಷನ್ ಕೊಡ್ಬೇಕಾ ಬೇಡ ಆಗ ಒಂದು ಐಡಿಯಾ ಬರುತ್ತೆ ಹೇ ಮಿಲೋ ಹೌದು ನನ್ಗೆ ಇಂಜೆಕ್ಷನ್ ಬೇಕು ಇಂಜೆಕ್ಷನ್ ಬರ್ತಾ ಇದೆ ಅಂತ ಒಂದು ರೋಬೋಟಿಕ್ ಹ್ಯಾಂಡ್ ಬರುತ್ತೆ ಅದರ ಕೈಯಲ್ಲಿ ಇಂಜೆಕ್ಷನ್ ಇದೆ ಅದು ಲೀಸ್ಗೆ ಇಂಜೆಕ್ಟ್ ಮಾಡಬೇಕು ಅನ್ನುವಷ್ಟರಲ್ಲಿ ಲಿಸ್ ಪಕ್ಕಕ್ಕೆ ಸರ್ಕೊಂಡು ಆ ರೋಬೋಟಿಕ್ ಹ್ಯಾಂಡ್ ಅನ್ನ ಬ್ರೇಕ್ ಮಾಡಿ ಅದರ ಕೈಯಲ್ಲಿದ್ದ ಇಂಜೆಕ್ಷನ್ ಅನ್ನ ಕಿತ್ಕೊಳ್ತಾಳೆ ಅದು ಶಾರ್ಪ್ ಆಗಿ ಇರೋದ್ರಿಂದ ಅದನ್ನ ಯೂಸ್ ಮಾಡಿಕೊಂಡು ಇಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡುವಾಗ ಲೀಸ್ಗೆ ಶಾಕ್ ಹೊಡೆಯುತ್ತೆ ಸೊ ಆತರೈಸ್ಡ್ ಕೋಡ್ ಇಲ್ಲದೆ ಹೊರಗಡೆ ಬರೋದಕ್ಕೆ ಆಗಲ್ಲ ಈ ಪಾಡನ್ನ ಕಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಶಾಕ್ ಹೊಡಿಯುತ್ತೆ ಸೊ ಈಗ ಏನ್ ಮಾಡೋದು ತಕ್ಷಣ ಇವಳಿಗೆ ಆ ಪಾಡ್ ಒಳಗಡೆ ಇಲಿ ಇರೋ ತರ ಅನ್ಸುತ್ತೆ ಇವಳಿಗೆ ತುಂಬಾ ಭಯ ಆಗ್ತಿದೆ ಇಲಿ ಇಲ್ಲ ಅಂತ ಅನ್ಕೊಳ್ತಾಳೆ ಆಗ ಇಲ್ಲಿ ಇರೋದಿಲ್ಲ ಹೀಗೆ ಇಲ್ಯೂಷನ್ ಇಲ್ಯೂಷನ್ಗಳು ಬರೋದಕ್ಕೆ ಶುರು ಆಗುತ್ತೆ ಈಗ ಮತ್ತೆ ಕ್ಯಾಪ್ಟನ್ ಕಡೆಯಿಂದ ಕಾಲ್ ಬರುತ್ತೆ ಆಥರೈಸ್ಡ್ ಕೋಡ್ ಕಂಡು ಹಿಡಿದ್ರ ಇಲ್ಲ ಲಿಸ್ ನಾವ್ ಇನ್ನು ಕಂಡು ಹಿಡ್ದಿಲ್ಲ ಆಕ್ಸಿಜನ್ ಲೆವೆಲ್ ಸೆವೆಂಟೀನ್ ಪರ್ಸೆಂಟ್ ಆಕ್ಸಿಜನ್ ತುಂಬಾ ಸ್ಪೀಡ್ ಆಗಿ ಕಮ್ಮಿ ಆಗ್ತಿದೆ ಅಂಡ್ ಇಲ್ಯೂಷನ್ ಕೂಡ ಬರ್ತಾ ಇದೆ ಪ್ಲೀಸ್ ನೀನು ಇಮ್ಯಾಜಿನೇಷನ್ ವರ್ಲ್ಡ್ ನಲ್ಲಿ ಇದ್ದೀಯಾ ಯಾವುದು ನಿಜಾನೋ ಅದ್ರ ಮೇಲೆ ಫೋಕಸ್ ಮಾಡು ತಕ್ಷಣ ಲೀಸ್ ಒಂದು ಸೂಜಿ ಬಳಸಿ ಕೈಗೆ ಚುಚ್ಕೊಳ್ತಾಳೆ ಇದರಿಂದ ಅವಳ ಫೋಕಸ್ ಅವಳ ಬಾಡಿ ಮೇಲೆನೆ ಇರುತ್ತೆ ಹೀಗೆ ಮಾಡಿದ್ರೆ ಇಲ್ಯೂಷನ್ ಬರೋ ಸಾಧ್ಯತೆ ಕಮ್ಮಿ ಸರಿ ಕ್ಯಾಪ್ಟನ್ ನಾನು ಕಾಣೆಯಾಗಿ ಎಷ್ಟು ದಿನ ಆಗಿದೆ ಎರಡು ಮೂರು ದಿನಗಳ ಹಿಂದೆ ಕೂಡ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದೆ ನೀನು ಮಿಸ್ಸಿಂಗ್ ಅಂತ ಯಾವುದೇ ಕಂಪ್ಲೇಂಟ್ ಇಲ್ಲ ಸರಿ ನನ್ನ ಹಸ್ಬೆಂಡ್ ಏನ್ ಮಾಡ್ತಾ ಇದ್ದಾರೆ ಪ್ಲೀಸ್ ನಿಮ್ಗೆ ಮದುವೆ ಆಗಿಲ್ಲ ಏನ್ ಹೇಳ್ತಾ ಇದ್ದೀರಾ ಕ್ಯಾಪ್ಟನ್ ನನಗೆ ಮದುವೆ ಆಗಿದೆ ನನಗೆ ಲಿಯೋ ಅನ್ನೋ ಹಸ್ಬೆಂಡ್ ಇದ್ದಾರೆ ಅವ್ರ ನಂಬರ್ಗೆ ಕಾಲ್ ಮಾಡಿ ನೋಡ್ದೆ ಯಾವ್ದೋ ಲೇಡಿ ಮಾತಾಡಿದ್ರು ಅವ್ರಿಗೆ ಲಿಯೋ ಬಗ್ಗೆ ಗೊತ್ತು ಹೇ ಮಿಲೋ ಲಿಯೋ ಫೋಟೋಸ್ನ ತೋರ್ಸು ಲಿಯೋ ಅನ್ನೋ ವ್ಯಕ್ತಿಯ ಫೋಟೋನೇ ಇಲ್ಲ ಏನು ಫೋಟೋನೇ ಇಲ್ವಾ ಲೀಸ್ಗೆ ತುಂಬಾ ಟೆನ್ಷನ್ ಆಗುತ್ತೆ ಲಿಸ್ ನೀನು ಓವರ್ ಡಿಪ್ರೆಷನ್ ನಲ್ಲಿ ಅನಿಸುತ್ತೆ ಅನ್ಸುತ್ತೆ ಮದುವೆ ಆಗಿಲ್ಲ ನೀನು ಒಳ್ಳೆ ಬಾಸ್ಕೆಟ್ಬಾಲ್ ಪ್ಲೇಯರ್ ಆಗಿದ್ದೆ ನಿನಗೆ ಒಬ್ರು ತಾಯಿ ಇದ್ದಾರೆ ಅದು ನನಗೆ ಗೊತ್ತು ಅವ್ರ ಹೆಸರು ಹ್ಯಾಲಿಸ್ ಇಲ್ಲ ಅವ್ರ ಹೆಸರು ಇಜಬಲ್ ಲಿಸ್ ಅರ್ಥ ಮಾಡ್ಕೋ ನೀನು ತುಂಬಾ ವಿಷಯಗಳನ್ನ ಕಲ್ಪನೆ ಮಾಡ್ಕೊಳ್ತಾ ಇದ್ದೀಯಾ ಆಕ್ಸಿಜನ್ ಲೆವೆಲ್ ಫಿಫ್ಟೀನ್ ಪರ್ಸೆಂಟ್ ಬದುಕುಳಿಯೋ ಸಾಧ್ಯತೆ ಝೀರೋ ಲಿಸ್ಗೆ ತುಂಬಾ ಕೋಪ ಬರುತ್ತೆ ಈ ಕ್ಯಾಪ್ಟನ್ ಕಾಪಾಡ್ತೀನಿ ಅಂತ ಹೇಳಿ ಇದುವರೆಗೂ ಆಥರೈಸ್ಡ್ ಕೋಡ್ ಅನ್ನ ಕೊಟ್ಟಿಲ್ಲ ಕೋಪದಿಂದ ಲಿಸ್ ಕಾಲ್ ಕಟ್ ಮಾಡ್ತಾಳೆ ಲಿಸ್ಗೆ ಕೆಲವು ಇಲ್ಯೂಷನ್ಸ್ ಬರುತ್ತೆ ಅವಳ ಹಸ್ಬೆಂಡ್ ಲಿಯೋಗೆ ಏನೋ ಕಾಯಿಲೆ ಅವರು ಡೈ ಸಿಚುವೇಶನ್ ಫೇಸ್ ಮಾಡ್ತಾ ಇರೋ ಹಾಗೆ ಅನ್ಸುತ್ತೆ ಲಿಸ್ ಪ್ರಕಾರ ಲಿಯೋ ಅನ್ನೋ ವ್ಯಕ್ತಿ ಇರೋದು ನಿಜ ಆದ್ರೆ ಇವರು ಕಲ್ಪನೆ ಅಂತ ಹೇಳ್ತಿದ್ದಾರೆ ಹೇ ಮಿಲೋ ನಾನು ಕ್ಯಾಪ್ಟನ್ ಜೊತೆ ಮಾತಾಡಿದ್ದ ಕಾಲ್ ರೆಕಾರ್ಡ್ ಆಗಿದ್ಯಾ ಎಲ್ಲ ರೆಕಾರ್ಡ್ ಆಗಿದೆ ಸರಿ ಅದನ್ನ ಪ್ಲೇ ಮಾಡು ಇವರು ಕ್ಯಾಪ್ಟನ್ ಜೊತೆ ಮಾತಾಡಿದ್ದ ಕಾಲ್ ಅನ್ನ ಕೇಳಿಸ್ಕೊಳ್ತಾ ಇರುವಾಗ ಅದ್ರಲ್ಲಿ ಅವರು ಬೇರೆ ಯಾರ ಜೊತೆನೋ ಗುಟ್ಟಾಗಿ ಮಾತಾಡ್ತಿರೋದು ಅಬ್ಸರ್ವ್ ಮಾಡ್ತಾಳೆ ರಿವೈಂಡ್ ಮಾಡಿ ಆಡಿಯೋ ಬೂಸ್ಟ್ ಮಾಡಿ ಕೇಳುವಾಗ ಅವಳು ಪ್ರೆಷರ್ ನಲ್ಲಿ ಇದ್ದಾಳೆ ಅವಳೇ ಕಲ್ಪನೆ ಮಾಡ್ಕೊಳ್ತಿದ್ದಾಳೆ ಅಂತ ಹೇಳಿ ಹೀಗೆ ಯಾರೋ ಕ್ಯಾಪ್ಟನ್ ಗೆ ಹೇಳ್ಕೊಡ್ತಾ ಇದ್ದಾರೆ ಸೊ ಇದನ್ನ ಕೇಳಿಸ್ಕೊಂಡಾಗ ಇವಳಿಗೆ ಅರ್ಥ ಆಗುತ್ತೆ ಈ ಕ್ಯಾಪ್ಟನ್ ಜೊತೆ ಗೇಮ್ ಆಡ್ತಾ ಇದ್ರು ಅಂತ ಸೊ ಹಾಗಾದ್ರೆ ಲಿಯೋ ನಿಜವಾಗ್ಲೂ ಇದ್ದಾನೆ ಅದು ಕಲ್ಪನೆ ಅಲ್ಲ ಇವರು ಪರ್ಪಸ್ ಆಗಿ ಲಿಯೋ ಸತ್ತೋಗಿದ್ದಾನೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಒಂದು ವೇಳೆ ನಾನು ಇಲ್ಲಿ ಟ್ರಾಪ್ ಆಗಿರೋದಕ್ಕೆ ಇವರೇ ಕಾರಣ ಆಗಿರ್ಬೋದು ಅಂತ ಇವಳಿಗೆ ಅನ್ಸುತ್ತೆ ಆಗ ಒಂದು ಇನ್ಕಮಿಂಗ್ ಕಾಲ್ ಬರುತ್ತೆ ಮೇ ಬಿ ಕ್ಯಾಪ್ಟನ್ ಆಗಿರ್ಬೋದು ಅಂತ ಕಾಲ್ ಅಟೆಂಡ್ ಮಾಡಿ ಯಾರ್ ನೀನು ಅಂತ ಕೇಳ್ತಾಳೆ ಒಬ್ರು ಲೇಡಿ ಮಾತಾಡ್ತಾರೆ ಆಲ್ರೆಡಿ ಲೀಸ್ ಲಿಯೋ ಜೊತೆ ಮಾತಾಡೋದಕ್ಕೆ ಒಂದು ನಂಬರ್ಗೆ ಕಾಲ್ ಮಾಡಿರ್ತಾಳೆ ಅಲ್ವಾ ಒಬ್ರು ಲೇಡಿ ಅಟೆಂಡ್ ಮಾಡಿ ಇನ್ ಮುಂದೆ ಕಾಲ್ ಮಾಡಬೇಡ ಅಂತ ಹೇಳಿರ್ತಾರೆ ಅದೇ ಲೇಡಿನೇ ಈಗ ಕಾಲ್ ಮಾಡಿದ್ದಾರೆ ಲೀಸ್ ನಾನು ಹೇಳೋದನ್ನ ಕೇಳು ನೀನು ಕ್ರಯೋಜನಿಕ್ ಪಾಡ್ ಒಳಗಡೆ ಇದೀಯಾ ಅಂತ ನನಗೆ ಗೊತ್ತು ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಅದೆಲ್ಲ ನನ್ಗೆ ಬೇಕಾಗಿಲ್ಲ ನಾನು ಲಿಯೋ ಜೊತೆ ಮಾತಾಡಬೇಕು ಲಿಯೋಗೆ ಫೋನ್ ಕೊಡಿ ಅದು ಸಾಧ್ಯನೇ ಇಲ್ಲ ಯಾಕಂದ್ರೆ ಲಿಯೋ ತೀರ್ ಹೋದ್ರು ಇದನ್ನ ಕೇಳಿ ಲೀಸ್ಗೆ ಶಾಕ್ ಆಗುತ್ತೆ ನೀನು ಸುಳ್ಳು ಹೇಳ್ತಾ ಇದೀಯಾ ಅಂತ ಕಾಲ್ ಕಟ್ ಮಾಡ್ತಾಳೆ ಆಕ್ಸಿಜನ್ ಲೆವೆಲ್ ಫೋರ್ಟೀನ್ ಪರ್ಸೆಂಟ್ ಬದುಕುಳಿಯೋ ಸಾಧ್ಯತೆ ಜೀರೋ ಅಂತ ಮಿಲೋ ಹೇಳ್ತಿದೆ ಮತ್ತೆ ಇನ್ಕಮಿಂಗ್ ಕಾಲ್ ಬರುತ್ತೆ ಅದೇ ಲೇಡಿನೇ ಮಾತಾಡ್ತಾ ಇದ್ದಾರೆ ಪ್ಲೀಸ್ ಲೀಸ್ ನಾನು ಹೇಳೋದನ್ನ ಕೇಳು ನಾನು ಯಾರು ಹೇಳಿದ್ರು ಕೇಳೋದಿಲ್ಲ ಯಾರೋ ಕ್ಯಾಪ್ಟನ್ ಕಾಲ್ ಮಾಡಿದ್ರು ಅವನು ಲಿಯೋ ಅನ್ನೋ ವ್ಯಕ್ತಿನೇ ಇಲ್ಲ ಅದು ನನ್ನ ಕಲ್ಪನೆ ಅಂತ ಹೇಳ್ದ ನೀನು ಲಿಯೋ ಸತ್ತೋದ ಅಂತ ಹೇಳ್ತಿದ್ದೀಯ ನಾನು ಯಾರ ಮಾತನ್ನ ನಂಬೋದು ನನ್ಗೆ ನೀನು ಹಾಗೂ ಆ ಕ್ಯಾಪ್ಟನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಕಾಲ್ ಕಟ್ ಮಾಡ್ತೀನಿ ಅಂತ ಹೇಳುವಾಗ ನನ್ಗೆ ಆಥೋರೈಸ್ಡ್ ಕೋಡ್ ಗೊತ್ತು ಹೋ ಹೌದಾ ಹಾಗಾದ್ರೆ ಅದನ್ನ ಮಾತ್ರ ಹೇಳು ಪ್ಲೀಸ್ ಹೇಳ್ತೀನಿ ಆದ್ರೆ ಯಾವುದೇ ಕಾರಣಕ್ಕೂ ನೀನಿರುವ ಪಾಡ್ ಅನ್ನ ಓಪನ್ ಮಾಡಬೇಡ ಓಪನ್ ಮಾಡಿದ್ರೆ ನೀನು ಸತ್ತೋಗ್ತೀಯಾ ಅದೆಲ್ಲ ನಾನು ನೋಡ್ಕೊಳ್ತೀನಿ ಫಸ್ಟ್ ಆ ಕೋಡ್ ಅನ್ನ ನನ್ಗೆ ಹೇಳು ಆತರೈಸ್ಡ್ ಕೋಡ್ ಅನ್ನ ತಿಳ್ಕೊಂಡು ಅದನ್ನ ಮಿಲೋಗೆ ಹೇಳಿ ಆ ಪಾಡ್ ಅನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಕ್ರಯೋಜೆನಿಕ್ ಪಾಡ್ ಇನ್ನು ಹತ್ತು ಸೆಕೆಂಡ್ ನಲ್ಲಿ ಓಪನ್ ಆಗುತ್ತೆ ಪ್ಲೀಸ್ ನಾನು ಹೇಳೋದನ್ನ ಕೇಳು ಪಾಡ್ ಓಪನ್ ಆದ್ರೆ ನೀನು ಸತ್ತೋಗ್ತೀಯ ಲಿಸ್ ಕೂಡ ತಿಂಕ್ ಮಾಡಿ ಹೇ ಮಿಲೋ ಸ್ಟಾಪ್ ಥ್ಯಾಂಕ್ಸ್ ಲೀಸ್ ಈಗ ಸಿಸ್ಟಮ್ ಪ್ರಿಫರೆನ್ಸ್ ಒಳಗಡೆ ಹೋಗಿ ಝೀರೋಗೆ ಸೆಟ್ ಮಾಡು ಅಂತ ಆ ಲೇಡಿ ಹೇಳ್ತಾರೆ ಲೀಸ್ ಆ ಲೇಡಿ ಹೇಳಿದಂತೆ ಮಾಡ್ತಾಳೆ ಝೀರೋಗೆ ಸೆಟ್ ಮಾಡಿದ ತಕ್ಷಣ ಲಿಸ್ ಹಾರಾಡ್ತಾ ಇದ್ದಾಳೆ ಲಿಸ್ ಮಾತ್ರ ಅಲ್ಲ ಅವಳು ಸುತ್ತಮುತ್ತ ಇದ್ದ ಎಲ್ಲ ವಸ್ತುಗಳು ಕೂಡ ಹಾರಾಟ ಮಾಡ್ತಾ ಇರುತ್ತೆ ಲಿಸ್ಗೆ ಶಾಕ್ ಆಗುತ್ತೆ ನಾನು ಎಲ್ಲಿದ್ದೀನಿ ಲಿಝ್ ನೀನು ಸ್ಪೇಸ್ ನಲ್ಲಿ ಇದ್ದೀಯಾ ಭೂಮಿಯಿಂದ ನಲ್ವತ್ತು ಸಾವಿರ ಮೈಲಿ ದೂರದಲ್ಲಿ ಮಿಲೋ ಅವರು ಹೇಳ್ತಿರೋದು ನಿಜಾನ ನಾನು ಭೂಮಿಯಿಂದ ಎಷ್ಟು ದೂರದಲ್ಲಿ ಇದ್ದೀನಿ ಸರಿಯಾಗಿ ನಲ್ವತ್ತು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಮೈಲಿ ದೂರದಲ್ಲಿ ಇದ್ದೀರಾ ಗೆ ನಂಬೋದಕ್ಕೆ ಆಗ್ತಾ ಇಲ್ಲ ಲೀಸ್ ನೀನು ಇರೋದು ಒಂದು ಸ್ಲೀಪ್ ಸ್ಲಿಪ್ ಚೇಂಬರ್ನಲ್ಲಿ ನನ್ನ ಯಾಕೆ ಇದ್ರಲ್ಲಿ ಕಳ್ಸಿದ್ದಾರೆ ಯಾಕಂದ್ರೆ ಇದೊಂದು ಮಿಲಿಟರಿ ಪ್ರಾಜೆಕ್ಟ್ ಯಾರಿಗೂ ಗೊತ್ತಿಲ್ಲ ಇದು ತುಂಬಾ ಸೀಕ್ರೆಟ್ ಭೂಮಿಲಿರುವ ಮನುಷ್ಯರು ಇನ್ನು ಎರಡು ಜನರೇಷನ್ ನಲ್ಲಿ ಪೂರ್ತಿ ನಾಶ ಆಗ್ತಾರೆ ಸೊ ಹ್ಯುಮ್ಯಾನಿಟಿಯನ್ನ ಕಾಪಾಡಬೇಕು ಅಂತ ನಿನ್ನ ಬೇರೆ ಪ್ಲಾನೆಟ್ ಗೆ ಕಳಿಸಿದ್ದೀವಿ ಆದ್ರೆ ಕ್ರಯೋಜೆನಿಕ್ ಪಾಡ್ ನಲ್ಲಿ ಟೆಕ್ನಿಕಲ್ ಇಶ್ಯೂ ಆಗಿದ್ರಿಂದ ನಿನ್ಗೆ ಎಚ್ಚರಿಕೆ ಆಗಿದೆ ಪ್ಲೀಸ್ ನಿನ್ನ ಮತ್ತೆ ಭೂಮಿಗೆ ಕರ್ಕೊಳ್ಳೋದಕ್ಕೆ ಆಗಲ್ಲ ಮತ್ತೆ ನೀನು ಸ್ಲೀಪ್ ಗೆ ಹೋಗೋದಕ್ಕೆ ನಾನು ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ ಯಾಕಂದ್ರೆ ಈ ಪಾಡನ್ನ ರೆಡಿ ಮಾಡಿದ್ದೆ ನಾನು ಇದನ್ನೇ ನೀನು ಆದಷ್ಟು ಬೇಗ ಮಾಡಬೇಕು ಯಾಕಂದ್ರೆ ಇನ್ನು ಹತ್ತು ನಿಮಿಷದಲ್ಲಿ ನಮ್ಮಿಬ್ಬರ ಕನೆಕ್ಷನ್ ಕಟ್ ಆಗುತ್ತೆ ಯಾಕಂದ್ರೆ ನೀನು ಭೂಮಿಯನ್ನ ಬಿಟ್ಟು ತುಂಬಾ ದೂರ ಹೋಗ್ತೀಯ ಯಾರಿಂದ ಕೂಡ ನಿನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗಲ್ಲ ಸರಿ ಓಕೆ ನನ್ಗೆ ಕ್ಯಾಪ್ಟನ್ ಅಂತ ಒಬ್ರು ಕಾಲ್ ಮಾಡಿದ್ರು ಅವ್ರು ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತಿದ್ರು ಯಾಕಂದ್ರೆ ಲಿಸ್ ನಿನ್ ಬಗ್ಗೆ ಹಾಗೂ ಈ ಭೂಮಿಯಲ್ಲಿ ಎಲ್ಲರೂ ನಾಶ ಆಗ್ತಾರೆ ಅನ್ನೋ ವಿಷಯ ಪಬ್ಲಿಕ್ ಗೆ ಗೊತ್ತಾದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ಸೊ ಅದರಿಂದನೇ ಅವರು ನಿನ್ ಜೊತೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಿದ್ದಾರೆ ಸೊ ಈಗ ಇವಳಿಗೆ ಎಲ್ಲ ಅರ್ಥ ಆಗುತ್ತೆ ಆ ಕ್ಯಾಪ್ಟನ್ ನನ್ನ ಸೇವ್ ಮಾಡ್ತೀನಿ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡಿ ಆಕ್ಸಿಜನ್ ಪೂರ್ತಿ ಖಾಲಿ ಆಗೋವರೆಗೂ ವೈಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಯಾಕಂದ್ರೆ ಲಿಸ್ ಸತ್ತೋದ್ರೆ ಯಾವ ವಿಷಯ ಕೂಡ ಪಬ್ಲಿಕ್ ಗೆ ಗೊತ್ತಾಗೋದಿಲ್ಲ ಅದೇ ಅವರ ಪ್ಲಾನ್ ಸರಿ ಲಿಯೋ ನನ್ನ ಕಲ್ಪನೆ ಅಲ್ಲ ಅವರು ತೀರ್ ಹೋದ್ರು ಲಿಯೋಗೆ ಏನಾಯ್ತು ಲಿಯೋಗೆ ಒಂದು ವೈರಸ್ ಬಂದಿತ್ತು ಅದು ತುಂಬಾನೇ ಡೇಂಜರಸ್ ವೈರಲ್ ಇನ್ಫೆಕ್ಷನ್ ಆ ವೈರಲ್ ಇಂದ ಮಿಲಿಯನ್ ಗಟ್ಲೆ ಜನ ಸತ್ತೋದ್ರು ಹಿಂಗೆ ಲಿಯೋ ಕೂಡ ಸತ್ತೋದ ಸೊ ಲಿಯೋ ಸತ್ತೋದ್ರು ಇನ್ ಮುಂದೆ ಏನ್ ಮಾಡೋದು ಅನ್ನೋ ಥಾಟ್ ನಲ್ಲಿ ಲೀಸ್ ಈ ಮಿಷನ್ಗೆ ಒಪ್ಕೊಂಡು ಈ ಒಳಗಡೆ ಬಂದಿದ್ದಾಳೆ ಸರಿ ನಾನು ಭೂಮಿಯಿಂದ ಹೊರಟು ಎಷ್ಟು ದಿನ ಆಯ್ತು ಯಾಕಂದ್ರೆ ಆ ಕ್ಯಾಪ್ಟನ್ ನಾನು ಎರಡು ಮೂರು ದಿನಗಳ ಹಿಂದೆ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದೆ ಅಂತ ಹೇಳ್ತಿದ್ದಾರೆ ಲೀಸ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ನೀನು ಭೂಮಿಯಿಂದ ಹೊರಟು ಹನ್ನೆರಡು ವರ್ಷ ಆಗಿದೆ ಇದನ್ನ ಕೇಳಿ ಗೆ ಶಾಕ್ ಆಗುತ್ತೆ ಯಾಕಂದ್ರೆ ಹನ್ನೆರಡು ವರ್ಷದ ಹಿಂದೆನೆ ಇವಳು ಈ ಪಾಡೊಳಗಡೆ ಬಂದಿದ್ದಾಳೆ ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಟೆನ್ಷನ್ ಆಗ್ಬೇಡ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಆ ಲೇಡಿ ಒಂದೊಂದು ವಿಷಯ ಹೇಳೋದಕ್ಕೆ ಶುರು ಮಾಡ್ತಾರೆ ಮತ್ತೆ ಸ್ಲೀಪ್ ಸ್ಲೀಪ್ಗೆ ಹೋಗೋದಕ್ಕೆ ಅವರು ಹೆಲ್ಪ್ ಮಾಡ್ಬೇಕು ಅನ್ನುವಷ್ಟರಲ್ಲಿ ಆ ಲೇಡಿ ಇರುವ ಜಾಗಕ್ಕೆ ಪೊಲೀಸರು ಬರ್ತಾರೆ ಲಿಸ್ ನನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ಮುಂದೆ ನೀನೇ ಇದನ್ನೆಲ್ಲ ನೋಡ್ಕೋಬೇಕು ಆದ್ರೆ ನನ್ಗೆ ಏನು ಗೊತ್ತಿಲ್ಲ ಇಲ್ಲ ಲೀಸ್ ನಿನ್ಗೆ ಎಲ್ಲ ಗೊತ್ತು ನೆನ್ಪು ಮಾಡ್ಕೊ ನೀವ್ ಏನ್ ಹೇಳ್ತಾ ಇದ್ದೀರಾ ನನ್ಗೆ ಏನು ಅರ್ಥ ಆಗ್ತಿಲ್ಲ ಲಿಯೋನ ಕಂಡು ಹಿಡಿ ಕನೆಕ್ಷನ್ ಲಾಸ್ಟ್ ಅಂತ ಆ ಕಾಲ್ ಕಟ್ ಆಗುತ್ತೆ ಆಕ್ಸಿಜನ್ ಲೆವೆಲ್ ಲೆವೆನ್ ಪರ್ಸೆಂಟ್ ಬದುಕುಳಿಯೋ ಸಾಧ್ಯತೆ ಝೀರೋ ಲಿಯೋನ ಕಂಡು ಹಿಡಿ ಅಂತ ಹೇಳಿದ್ರು ಇವಳಿಗೆ ತಲೆ ಕೆಟ್ಟೋಗುತ್ತೆ ಇವಳು ಪಾಡನ್ನ ಡ್ಯಾಮೇಜ್ ಮಾಡಿದ್ರಿಂದ ಶಾಕ್ ಹೊಡೆದಿರುತ್ತೆ ಅಲ್ವಾ ಅದ್ರೊಳಗಡೆ ಬೇಕು ಅಂತಾನೆ ಕೈ ಹಾಕ್ತಾಳೆ ಇವಳಿಗೆ ಮತ್ತೆ ಶಾಕ್ ಹೊಡೆಯುತ್ತೆ ನಾನು ಬೇಗ ಸಾಯ್ಬೇಕು ಅಂತ ಹೇಳ್ತಿದ್ದಾಳೆ ಯಾಕಂದ್ರೆ ಲಿಸ್ ತುಂಬಾ ಒತ್ತಡದಲ್ಲಿ ಇದ್ದಾಳೆ ಲಿಸ್ ತಾಯಿ ಹೆಸರು ಹ್ಯಾಲಿಸ್ ಅವರಿಗೆ ಕಾಲ್ ಮಾಡ್ತಾಳೆ ಕನೆಕ್ಷನ್ ತುಂಬಾ ವೀಕ್ ಆಗಿದೆ ಅವ್ರು ಮಾತಾಡೋದು ಸರಿಯಾಗಿ ಕೇಳ್ತಾನೆ ಇಲ್ಲ ನಾನೇ ನಿಮ್ಮ ಮಗಳು ಎಲಿಜಬೆತ್ ಅಂದ್ರೆ ಲಿಸ್ ಲಿಸ್ ಇದು ನೀನಾ ಹೇಗಿದ್ಯಾ ಯಾಕೆ ನನ್ನ ನೋಡೋದಕ್ಕೆ ಬಂದಿಲ್ಲ ಸಾರಿ ಮ್ಯಾಮ್ ಇನ್ ಮುಂದೆ ಬರೋದಕ್ಕೆ ಆಗುತ್ತಾ ಅಂತ ನನ್ಗೆ ಗೊತ್ತಿಲ್ಲ ಹಾಗೆಲ್ಲ ಹೇಳ್ಬೇಡ ಆದಷ್ಟು ಬೇಗ ಬಾ ಲಿಝ್ ಅವರ ತಾಯಿಗೆ ಇವಳು ಈ ಪಾಡ್ ಒಳಗಡೆ ಬಂದಿರೋ ವಿಷಯನೇ ಗೊತ್ತಿಲ್ಲ ಲಿಝ್ ಭೂಮಿಯಿಂದ ತುಂಬಾ ದೂರ ಬಂದಿರೋದ್ರಿಂದ ಕನೆಕ್ಷನ್ ಕಟ್ ಆಗುತ್ತೆ ಆಕ್ಸಿಜನ್ ಲೆವೆಲ್ ಸಿಕ್ಸ್ ಪರ್ಸೆಂಟ್ ಬದುಕುಳಿಯೋ ಸಾಧ್ಯತೆ ಜೀರೋ ಮಿಲೋ ಅದೆಲ್ಲ ಇರ್ಲಿ ಆಕ್ಸಿಜನ್ ಲೆವೆಲ್ ಜೀರೋ ಆದ್ಮೇಲೆ ನಾನು ಎಷ್ಟೊತ್ತು ಜೀವಂತವಾಗಿ ಇರ್ತೀನಿ ಮೂರರಿಂದ ನಾಲ್ಕು ನಿಮಿಷ ನೀವು ಜೀವಂತವಾಗಿ ಇರ್ತೀರಾ ಸರಿ ನಾನು ಈಗ ಪಾಡ್ ಓಪನ್ ಮಾಡಿದ್ರೆ ಎಷ್ಟೊತ್ತು ಜೀವಂತವಾಗಿ ಇರ್ತೀನಿ ಹತ್ತರಿಂದ ಹನ್ನೊಂದು ಸೆಕೆಂಡ್ಸ್ ಹಾಗಾದ್ರೆ ಪಾಡ್ ಓಪನ್ ಮಾಡು ಹೇಗೂ ಸತ್ತೋಗ್ತೀನಿ ಅದ್ರ ಬದಲು ಬೇಗನೆ ಸಾಯ್ತೀನಿ ಪಾಡ್ ಅನ್ಲಾಕ್ ಆಗೋದಕ್ಕೆ ಇನ್ನು ಹತ್ತು ಸೆಕೆಂಡ್ಸ್ ಇದೆ ಟೆನ್ ನೈನ್ ಏಟ್ ಹೀಗೆ ಮಿಲೋ ಸೆಕೆಂಡ್ಸ್ ಕೌಂಟ್ ಮಾಡೋದಕ್ಕೆ ಶುರು ಮಾಡುತ್ತೆ ಹೇ ಮಿಲೋ ಸ್ಟಾಪ್ ಹೀಗೆ ಬೇರೆ ಯಾವ್ದಾದ್ರು ಪಾಡ್ಸ್ ಇದೆಯಾ ಇದೆ ಎಷ್ಟು ಟೋಟಲ್ ಹತ್ತು ಸಾವಿರಕ್ಕೂ ಹೆಚ್ಚು ಪಾಡ್ಸ್ ಇದೆ ಅದೆಲ್ಲ ನಿಮ್ಮ ಪಕ್ಕದಲ್ಲೇ ಇದೆ ಏನು ಹತ್ತು ಸಾವಿರ ಪಾಡ್ಸ್ ಅದು ಕೂಡ ನನ್ನ ಪಕ್ಕದಲ್ಲೇ ಇದೆಯಾ ಮಿಲೋ ನನ್ನಿಂದ ಅವುಗಳನ್ನ ನೋಡೋದಕ್ಕೆ ಸಾಧ್ಯನಾ ನೀವು ಈಗ ಅದನ್ನ ನೋಡ್ತಾನೆ ಇದ್ದೀರಾ ಹೇಳ್ತಾ ಇದ್ದೀಯಾ ಕಣ್ಣಿಗೆ ಇಲ್ಲ ಯು ವಿ ಫಿಲ್ಟರ್ ಆನ್ ಆಗಿರೋದ್ರಿಂದ ನಿಮ್ ಕಣ್ಣಿಗೆ ಅದು ಯಾವ್ದು ಕೂಡ ಕಾಣಿಸ್ತಾ ಇಲ್ಲ ಯು ವಿ ಫಿಲ್ಟರ್ ನ ಡಿಸೇಬಲ್ ಮಾಡ್ಲಾ ಆದಷ್ಟು ಬೇಗ ಮಾಡು ಯು ವಿ ಫಿಲ್ಟರ್ ಡಿಸೇಬಲ್ ಮಾಡುತ್ತೆ ಲಿಸ್ ಇಂದ ಎಲ್ಲವನ್ನ ನೋಡ್ಬೋದು ಅವಳು ಮುಂದೇನೆ ಒಂದು ಡೆಡ್ ಬಾಡಿ ಇದೆ ಇದನ್ನ ನೋಡಿ ಅವಳಿಗೆ ಶಾಕ್ ಆಗುತ್ತೆ ಅದ್ರ ಜೊತೆಗೆ ಹತ್ತು ಸಾವಿರ ಪಾಟ್ಸ್ ಇವ್ ಸುತ್ತಮುತ್ತ ಇದೆ ಏನ್ ನಡೆದಿದೆ ಅಂದ್ರೆ ಭೂಮಿಯಿಂದ ಹತ್ತು ಸಾವಿರ ಜನ ಈ ಸ್ಪೇಸ್ ಶಿಪ್ ನಲ್ಲಿ ಹೈಪರ್ ಸ್ಲೀಪ್ ನಲ್ಲಿ ನಿದ್ದೆ ಮಾಡ್ತಾ ಹೊಸ ಪ್ಲಾನೆಟ್ ಗೆ ಹೊರಟಿದ್ದಾರೆ ಆಗ ಯಾವ್ದೋ ಆಸ್ಟ್ರಾಯ್ಡ್ ಬಂದು ಪಾಡ್ಸ್ ಗೆ ಡಿಕ್ಕಿ ಹೊಡೆದಿದ್ರಿಂದ ಇನ್ನೂರರಿಂದ ಮುನ್ನೂರು ಪಾಡ್ಸ್ ಹೊಡೆದು ಅದರಲ್ಲಿದ್ದ ಜನರು ಸತ್ತೋಗಿದ್ದಾರೆ ಸೊ ಅದ್ರಿಂದಾನೇ ಲಿಸ್ ಇದ್ದ ಪಾಡ್ ಕೂಡ ಸ್ವಲ್ಪ ಟೆಕ್ನಿಕಲ್ ಎರರ್ ಬಂದಿದ್ರಿಂದ ಲೀಜ್ ಗೆ ಎಚ್ಚರಿಕೆ ಆಗಿರುತ್ತೆ ಈಗ ಲಿಸ್ ಜೊತೆ ತುಂಬಾ ಜನ ಇದ್ದಾರೆ ಆದ್ರೆ ಅವರೆಲ್ಲ ಹೈಪರ್ ಸ್ಲೀಪ್ ನಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಲಿಯೋನ ಕಂಡು ಹಿಡಿಬೇಕು ಹಾಗಾದ್ರೆ ಲಿಯೋ ಕೂಡ ಇಲ್ಲೇ ಯಾವ್ದೋ ಪಾಡ್ನಲ್ಲಿ ಇದ್ದಾನೆ ಲಿಯೋನ ಕಂಡು ಹಿಡಿಯೋದಕ್ಕೆ ಟ್ರೈ ಮಾಡ್ತಾಳೆ ಆದ್ರೆ ಹತ್ತು ಸಾವಿರ ಪಾಡ್ಸ್ ನಲ್ಲಿ ಲಿಯೋ ಹೆಸರಿನಲ್ಲಿ ಯಾವ್ದು ಕೂಡ ಇಲ್ಲ ಬರೀ ನಂಬರ್ಸ್ ಇದೆ ಸರಿ ಅಂತ ಒಂದೊಂದು ನಂಬರ್ ಗಳನ್ನ ಚೆಕ್ ಮಾಡುವಾಗ ಎಲ್ಲರ ಫೇಸ್ಗೂ ಕೂಡ ಸಿಂಥೆಟಿಕ್ ಸ್ಕಿನ್ ಇಂದ ಕವರ್ ಆಗಿದೆ ಸೊ ಅದರಿಂದ ಲಿಯೋನ ಕಂಡು ಹಿಡಿಯೋದು ತುಂಬಾ ಕಷ್ಟ ಆಗ ಲಿಸ್ ಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ ಈ ಮಿಷನ್ ಗೆ ಹೋಗೋದಕ್ಕೂ ಮುಂಚೆ ಲಿಝ್ ಅವರ ಫಾರ್ಮ್ ನಲ್ಲಿ ಟೂ ಸಿಕ್ಸ್ ಸೆವೆನ್ ಅಂತ ಬರ್ದಿದೆ ಈಗ ಲಿಸ್ ನ ಪಾಡ್ ನಂಬರ್ ಟೂ ಸಿಕ್ಸ್ ಸೆವೆನ್ ಅದ್ರ ಪಕ್ಕದಲ್ಲಿ ಇನ್ನೊಂದು ಫಾರ್ಮ್ ಇದ್ದಿರುತ್ತೆ ಆ ಫಾರ್ಮ್ ಲಿಯೋದು ಅದ್ರಲ್ಲಿ ಝೀರೋ ಫೋರ್ ಟೂ ಅಂತ ಬರ್ದಿರುತ್ತೆ ಸೊ ಹಾಗಾದ್ರೆ ಲಿಯೋನಾ ಪಾಡ್ ನಂಬರ್ ಇದೇ ಆಗಿರ್ಬೋದು ಅಂತ ತಕ್ಷಣ ಆ ಪಾಡ್ ಅನ್ನ ನೋಡ್ತಾಳೆ ಆದ್ರೆ ಇದೇ ಲಿಯೋನಾ ಅಂತ ಗೊತ್ತಿಲ್ಲ ಹೇಮಿಲೋ ನಾನು ಅವ್ರ ಮುಖ ನೋಡ್ಬೋದಾ ನಿನ್ನಿಂದ ಆ ಸಿಂಥೆಟಿಕ್ ಸ್ಕಿನ್ ಅನ್ನ ರಿಮೂವ್ ಮಾಡೋದಕ್ಕೆ ಸಾಧ್ಯನಾ ಹೌದು ನನ್ನಿಂದ ಸಾಧ್ಯ ಅಂತ ಹೇಳಿ ಆ ಸಿಂಥೆಟಿಕ್ ಸ್ಕಿನ್ ಅನ್ನ ರಿಮೂವ್ ಮಾಡುತ್ತೆ ಅದು ಲಿಯೋನೆ ಆಗಿರುತ್ತೆ ಇದನ್ನ ನೋಡಿ ಲಿಸ್ಗೆ ಖುಷಿ ಆಗುತ್ತೆ ಈಗ ಲಿಸ್ಗೆ ಎಲ್ಲ ಅರ್ಥ ಆಗುತ್ತೆ ಫಸ್ಟ್ ಕಾಲ್ ಮಾಡಿದ್ದ ಏಜೆಂಟ್ ಅವನು ಸುಳ್ಳು ಹೇಳಿದ್ದಾನೆ ಎರಡನೇದಾಗಿ ಕಾಲ್ ಮಾಡಿದ್ದ ಲೇಡಿ ಕೂಡ ಸುಳ್ಳು ಹೇಳಿದ್ದಾರೆ ಯಾಕಂದ್ರೆ ಲಿಯೋ ಸತ್ತೋದ್ರು ಅಂತ ಆ ಲೇಡಿ ಹೇಳಿರ್ತಾರೆ ಆದ್ರೆ ಲಿಯೋ ಜೀವಂತವಾಗಿನೇ ಹೈಪರ್ ಸ್ಲಿಪ್ ನಲ್ಲಿ ನಿದ್ದೆ ಮಾಡ್ತಾ ಇದ್ದಾನೆ ಆದ್ರೆ ಲಿಯೋ ಹಣೆ ಭಾಗದಲ್ಲಿ ಪೆಟ್ಟಾಗಿದ್ದ ಸ್ಕಾರ್ ಇದ್ದಿರುತ್ತೆ ಆದ್ರೆ ಈಗ ಲಿಯೋ ಹಣೆಯಲ್ಲಿ ಆ ಸ್ಕಾರ್ ಇಲ್ಲ ಇದ್ರಿಂದ ಲೀಸ್ಗೆ ಕನ್ಫ್ಯೂಸ್ ಆಗುತ್ತೆ ಹೇ ಮಿಲೋ ನನ್ ಬಗ್ಗೆ ಏನಾದ್ರೂ ವಿಡಿಯೋ ಇದೆಯಾ ಸರ್ಚ್ ಮಾಡಿ ನೋಡು ತುಂಬಾ ವಿಡಿಯೋಸ್ ಇದೆ ಅಂತ ಮಿಲೋ ತುಂಬಾ ವಿಡಿಯೋಸ್ ಗಳನ್ನ ತೋರಿಸುತ್ತೆ ಅದರಲ್ಲಿ ಮೆಮೊರಿ ಟ್ರಾನ್ಸ್ಫರ್ ಅಂತ ಒಂದು ವಿಡಿಯೋ ಇರುತ್ತೆ ಅದನ್ನ ಪ್ಲೇ ಮಾಡ್ತಾಳೆ ಒಬ್ಬರು ವಯಸ್ಸಾದ ಲೇಡಿ ಮಾತಾಡ್ತಾ ಇದ್ದಾರೆ ಅಲ್ಲಿ ತುಂಬಾ ಜನ ಇದ್ದಾರೆ ಆ ವಯಸ್ಸಾದ ಲೇಡಿ ಮೆಮೊರಿ ಟ್ರಾನ್ಸ್ಫರ್ ಅನ್ನೋದು ತುಂಬಾ ರಿಸ್ಕಿ ಆದ್ರೆ ಅದನ್ನ ಮಾಡಬಹುದು ಅಂತ ನನ್ಗೆ ಅನ್ಸಿತ್ತು ಮೇಜ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಅದು ತುಂಬಾ ಕನ್ಫ್ಯೂಸ್ ರೂಟ್ ಆಗಿರುತ್ತೆ ಅದ್ರಲ್ಲಿ ಒಂದು ಇಲಿ ಹೋಗ್ಬೇಕಂದ್ರೆ ಅದಕ್ಕೆ ದಾರಿನೇ ಕಾಣಿಸೋದಿಲ್ಲ ಆದ್ರೆ ಆ ಇಲಿಗೆ ಮೇಜ್ ಇಂದ ಹೇಗೆ ಎಸ್ಕೇಪ್ ಆಗ್ಬೇಕು ಅಂತ ಟ್ರೈನಿಂಗ್ ಕೊಟ್ವಿ ಈಗ ಇಲ್ಲಿ ಇಲಿ ಆ ಮೇಜ್ ನಲ್ಲಿ ಇರುವ ರೂಟ್ ಗಳನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಹೊರಗಡೆ ಬರುತ್ತೆ ಈ ಟ್ಯಾಲೆಂಟ್ ಅದರ ಮೈಂಡ್ ನಲ್ಲಿ ಯಾವಾಗ್ಲೂ ಇರುತ್ತೆ ತುಂಬಾ ರಿಸರ್ಚ್ ಮಾಡಿ ತುಂಬಾ ಇಲಿಗಳನ್ನ ಸಾಯಿಸಿದ ನಂತರ ಮೇಜ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡುವ ಇಲಿಯ ಮೆಮೊರಿ ಅನ್ನ ತೆಗೆದು ಮೇಜ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರೋ ಇಲಿಗೆ ಟ್ರಾನ್ಸ್ಫರ್ ಮಾಡಿದ್ವಿ ಆ ಇಲಿಯನ್ನ ಮೇಜ್ ನಲ್ಲಿ ಬಿಟ್ಟಾಗ ಅದು ಈಸಿಯಾಗಿ ಮೇಜ್ ಅನ್ನ ಸಾಲ್ವ್ ಮಾಡಿತ್ತು ಅಂದ್ರೆ ಮೆಮೊರಿ ಟ್ರಾನ್ಸ್ಫರ್ ಮಾಡಬಹುದು ಸೊ ಮನುಷ್ಯರಿಗೆ ಕೂಡ ಹೀಗೆ ಮಾಡಬಹುದು ಅಂತ ನನ್ಗೆ ಗೊತ್ತಾಯ್ತು ಈ ವಿಡಿಯೋ ನೋಡ್ತಿರುವ ಲಿಸ್ಗೆ ಆ ಲೇಡಿಯ ಮುಖನ ಸರಿಯಾಗಿ ಅಬ್ಸರ್ವ್ ಮಾಡಿದಾಗ ಆ ವಯಸ್ಸಾದ ಲೇಡಿ ಬೇರೆ ಯಾರು ಅಲ್ಲ ಅದು ಈ ಎಲಿಜಬೆತ್ ಅಲಿಯಾಸ್ ಲಿಸ್ ಅವರೇ ಆಗಿರ್ತಾರೆ ಏನು ಈ ವಿಡಿಯೋದಲ್ಲಿ ನನಗೆ ತುಂಬಾ ಏಜ್ ಆಗಿದೆ ಇವಳಿಗೆ ಏನು ಅರ್ಥ ಆಗ್ತಾ ಇಲ್ಲ ಹೇಗೆ ನನಗೆ ಇಷ್ಟೊಂದು ಏಜ್ ಆಗಿದೆ ಅಂತ ಲಿಸ್ ಜೊತೆ ಕಾಲ್ ನಲ್ಲಿ ಒಬ್ರು ಲೇಡಿ ಮಾತಾಡಿದ್ರು ಅಲ್ವಾ ಅವರು ಪಾಡ್ ನಂಬರ್ ಕೂಡ ಹೇಳಿರ್ತಾರೆ ಅದರ ಕಾಲ್ ರೆಕಾರ್ಡ್ ಕೇಳುವಾಗ ಇಲ್ಲೋ ಆ ವಾಯ್ಸ್ ಯಾರ್ದು ಅಂತ ಕಂಡುಹಿಡಿ ಪ್ರೊಸೆಸಿಂಗ್ ಆಗ್ತಾ ಇದೆ ಈ ವಾಯ್ಸ್ ಎಲಿಜಬೆತ್ ಅವರದ್ದು ಅಂದ್ರೆ ಲಿಸ್ ಜೊತೆನೆ ಲಿಸ್ ಮಾತಾಡಿರ್ತಾಳೆ ಇದು ಹೇಗೆ ಸಾಧ್ಯ ಮಿಲೋ ಇಲ್ಲಿ ಏನ್ ನಡೀತಾ ಇದೆ ಆಗ ಮಿಲೋ ಹೇಳುತ್ತೆ ಎಲಿಜಬೆತ್ ಅವರ ಕ್ಲೋನ್ ಅದು ನೀವೇ ಅಂದ್ರೆ ಎಲಿಜಬೆತ್ ಅವರ ತದ್ರೂಪಿ ನೀವು ಮಾತ್ರ ಅಲ್ಲ ಇಲ್ಲಿರುವ ಎಲ್ಲಾರು ಭೂಮಿಯಲ್ಲಿ ಇರುವವರ ಕ್ಲೋನ್ಸ್ ಅಂತ ಸೊ ಇವರೆಲ್ಲ ಕ್ಲೋನ್ಸ್ ಅದಕ್ಕೇನೆ ಭೂಮಿಲಿ ಇರುವ ಲಿಯೋಗೆ ಸ್ಕಾರ್ ಇರುತ್ತೆ ಆದ್ರೆ ಇಲ್ಲಿ ಪಾಡ್ ನಲ್ಲಿ ಇರುವ ಲಿಯೋಗೆ ಸ್ಕಾರ್ ಇರೋದಿಲ್ಲ ಇದೆಲ್ಲ ಈಗ ಅಷ್ಟೇ ಲಿಸ್ ಗೆ ಅರ್ಥ ಆಗುತ್ತೆ ತುಂಬಾ ಟೆನ್ಷನ್ ಆಗ್ತಾಳೆ ನಾವೆಲ್ಲ ಕ್ಲೋನ್ಸ ಅಂತ ಆಕ್ಸಿಜನ್ ಲೆವೆಲ್ ಫೋರ್ ಪರ್ಸೆಂಟ್ ಬದುಕೊಳಿಯೋ ಸಾಧ್ಯತೆ ಝೀರೋ ಹೇ ಮಿಲೋ ಲಿಯೋ ನಾನು ಮಾತಾಡೋದನ್ನ ರೆಕಾರ್ಡ್ ಮಾಡು ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ ಲಿಯೋ ನಾನೇ ಲಿಸ್ ನಮ್ಮಿಬ್ಬರಿಗೆ ಮದುವೆ ಆಗಿದೆ ಮಗು ಪಡ್ಕೋಬೇಕು ಅಂತ ಟ್ರೈ ಮಾಡಿದ್ವಿ ಆದ್ರೆ ನಮ್ಮಿಂದ ಮಗು ಪಡೆಯೋದಕ್ಕೆ ಆಗಿಲ್ಲ ಇದರಲ್ಲಿ ಫನ್ನಿ ವಿಷಯ ಏನಂದ್ರೆ ನೀನು ನಾನು ನಿಜಾನೇ ಅಲ್ಲ ಲಿಯೋ ನಾನು ಇಲ್ಲಿ ತುಂಬಾ ಕಷ್ಟ ಪಡ್ತಾ ಇದ್ದೀನಿ ಆಕ್ಸಿಜನ್ ಲೆವೆಲ್ ತ್ರೀ ಪರ್ಸೆಂಟ್ ಬದುಕುಳಿಯೋ ಸಾಧ್ಯತೆ ಮೈನಸ್ ಬೇರೆ ದಾರಿ ಇಲ್ಲ ಲೀಸ್ ಈಗ ಸಾಯ್ಲೇಬೇಕು ಸೊ ಅದ್ರಿಂದ ಮಿಲೋ ಲೀಸ್ನ ಸಾಯಿಸೋದಕ್ಕೆ ಪಾಯ್ಸನ್ ಕಳಿಸುತ್ತೆ ಹೆಂಗಂದ್ರೆ ಒಂದು ಟ್ಯೂಬ್ ಮೂಲಕ ಆ ಟ್ಯೂಬ್ ಲಿಸ್ ಕಾಲಿನಲ್ಲಿರುವ ಡ್ರಿಪ್ಸ್ ಮೂಲಕ ದೇಹಕ್ಕೆ ಹೋದ್ರೆ ಲಿಸ್ ಸತ್ತು ಹೋಗ್ತಾಳೆ ಸೊ ಅದರಿಂದ ಲೀಸ್ ಪಾಡ್ ಜೊತೆ ಕನೆಕ್ಷನ್ ಇದ್ದ ಎಲ್ಲಾ ಥಿಂಗ್ಸ್ ಗಳನ್ನ ರಿಮೂವ್ ಮಾಡ್ತಾಳೆ ಸೊ ಹೀಗೆ ಮಾಡಿದ್ರಿಂದ ಲಿಸ್ ದೇಹದೊಳಗಡೆ ಯಾವುದೇ ಪಾಯ್ಸನ್ ಹೋಗಿಲ್ಲ ಅವಳಿಗೆ ಏನು ಕೂಡ ಆಗೋದಿಲ್ಲ ಲೀಸ್ ಪಾರ್ಡ್ ಜೊತೆ ಇದ್ದ ಕನೆಕ್ಷನ್ ಗಳನ್ನ ರಿಮೂವ್ ಮಾಡಿದ್ರಿಂದ ಸಿಸ್ಟಮ್ ರೀಸೆಟ್ ಆಗಿದೆ ಈಗ ಹೈಪರ್ ಸ್ಲೀಪ್ ನಲ್ಲಿ ಇವಳಿಂದ ನಿದ್ದೆ ಮಾಡಬಹುದು ಸರಿ ಓಕೆ ಮಿಲೋ ಹೈಪರ್ ಸ್ಲೀಪ್ ನ ಆಕ್ಟಿವೇಟ್ ಮಾಡು ಹೈಪರ್ ಸ್ಲಿಪ್ ಆಕ್ಟಿವೇಟ್ ಮಾಡೋದಕ್ಕೆ ಆಗಲ್ಲ ಯಾಕಂದ್ರೆ ಪ್ಲಗ್ಸ್ ಎಲ್ಲ ಅನ್ಲಾಕ್ ಆಗಿದೆ ಸರಿ ಅಂತ ಲಿಸ್ ರಿಮೂವ್ ಮಾಡಿದ್ದ ಎಲ್ಲಾ ಥಿಂಗ್ಸ್ ಗಳನ್ನ ಮತ್ತೆ ರೀಕನೆಕ್ಟ್ ಮಾಡಿಕೊಳ್ತಾಳೆ ಆದ್ರೆ ಈಗ ಕೂಡ ಇವಳು ಬದುಕುಳಿಯೋ ಸಾಧ್ಯತೆ ಕಮ್ಮಿ ಯಾಕಂದ್ರೆ ಆಕ್ಸಿಜನ್ ಲೆವೆಲ್ ತುಂಬಾ ಕಮ್ಮಿ ಇದೆ ಆಗ ಲೀಸ್ಗೆ ಒಂದು ಐಡಿಯಾ ಬರುತ್ತೆ ತುಂಬಾ ಪಾರ್ಟ್ಸ್ಗಳು ಡ್ಯಾಮೇಜ್ ಆಗಿದೆ ಅಲ್ವಾ ಅದರಲ್ಲಿ ಆಕ್ಸಿಜನ್ ಎಷ್ಟಿದೆ ಅಂತ ಮಿಲೋ ಹತ್ರ ಕೇಳ್ತಾಳೆ ಅದರಲ್ಲಿ ಫುಲ್ ಆಕ್ಸಿಜನ್ ಇದೆ ಹಾಗಾದ್ರೆ ಆಕ್ಸಿಜನ್ ಗಳನ್ನ ಈ ಪಾಡ್ಗೆ ಕಳಿಸೋದಕ್ಕೆ ಆಗುತ್ತಾ ಖಂಡಿತ ಆಗುತ್ತೆ ಆದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಅದುವರೆಗೂ ನೀವು ಹೈಪರ್ ಸ್ಲಿಪ್ ನಲ್ಲಿ ಇರಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಇದನ್ನ ಕೇಳಿ ಲೀಸ್ಗೆ ತುಂಬಾ ಖುಷಿ ಆಗುತ್ತೆ ನೀನ್ ಏನಾದ್ರೂ ನನ್ ಮುಂದೆ ಇದ್ದಿದ್ರೆ ನಿನ್ಗೆ ಕಿಸ್ ಮಾಡ್ತಿದ್ದೆ ಅದು ಅಲ್ಲದೆ ನಿನ್ಗೆ ಹೊಡೆದ್ಬಿಟ್ಟೆ ಸಾರಿ ಅಂತ ನಿಮ್ಮ ಕ್ಷಮೆಯನ್ನ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ ಹೇ ಮಿಲೋ ನಾನು ಹೋಗ್ತಿರುವ ಪ್ಲಾನೆಟ್ ಹೇಗಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಿಯಾ ಮಿಲೋ ಇವರು ಹೊರಟಿರುವ ಪ್ಲಾನೆಟ್ ಬಗ್ಗೆ ಹೇಳುತ್ತೆ ಇವ್ರು ಹೊರಟಿರುವ ಪ್ಲಾನೆಟ್ ಹೆಸರು ಉಲ್ಫ್ ಟೆನ್ ಸಿಕ್ಸ್ಟಿ ಒನ್ ಸಿ ಇದು ನಮ್ಮ ಭೂಮಿಗಿಂತ ನಾಲ್ಕು ಪಟ್ಟು ದೊಡ್ಡದು ಈ ಪ್ಲಾನೆಟ್ ಸೂರ್ಯನ ಸುತ್ತ ಸುತ್ತೋದಕ್ಕೆ ಅಂಡ್ ತನ್ನನ್ನ ತಾನು ಸುತ್ತೋದಕ್ಕೆ ಆಲ್ಮೋಸ್ಟ್ ಸೇಮ್ ಟೈಮ್ ತಗೊಳ್ಳುತ್ತೆ ಸೊ ಅದರಿಂದ ಈ ಪ್ಲಾನೆಟ್ ನ ಒಂದು ಭಾಗದಲ್ಲಿ ಯಾವಾಗ್ಲೂ ರಾತ್ರಿ ಆಗೋದೇ ಇಲ್ಲ ಅಲ್ಲಿ ಮನುಷ್ಯರು ಬದುಕೋದು ಕಷ್ಟ ಇನ್ನೊಂದು ಕಡೆ ಯಾವಾಗ್ಲೂ ಕತ್ತಲಾಗಿರುತ್ತೆ ಅಲ್ಲಿ ಕೂಡ ತುಂಬಾ ಕೋಲ್ಡ್ ವೆದರ್ ಅಲ್ಲಿ ಕೂಡ ಮನುಷ್ಯರು ಬದುಕುಳಿಯೋದು ಕಷ್ಟ ಆ ಪ್ಲಾನೆಟ್ ನ ಹಗಲು ರಾತ್ರಿಯ ನಡುವೆ ಮನುಷ್ಯರು ಬದುಕುಳಿಬಹುದು ಅಲ್ಲಿಗೆನೆ ನಾವು ಹೋಗ್ತಾ ಇದ್ದೀವಿ ಚಂದ್ರನನ್ನ ದಾಟಿದ ನಂತರ ನಮ್ಮ ಸ್ಪೇಸ್ ಶಿಪ್ ನಲ್ಲಿ ನ್ಯೂಕ್ಲಿಯರ್ ಪವರ್ ಥ್ರಸ್ಟ್ ಇದೆ ಅದನ್ನ ಯೂಸ್ ಮಾಡಿಕೊಂಡು ಫೋರ್ಟೀನ್ ಲೈಟ್ ಇಯರ್ಸ್ ದೂರವನ್ನ ನಮ್ಮಿಂದ ಮೂವತ್ನಾಲ್ಕು ವರ್ಷಗಳ ಒಳಗಡೆ ತಲುಪಬಹುದು ಅದುವರೆಗೂ ನೀವು ಹೈಪರ್ ಸ್ಲೀಪ್ ನಲ್ಲಿ ಇರಿ ಒಂದ್ಸ ಪ್ಲಾನೆಟ್ ಗೆ ರೀಚ್ ಆದ್ಮೇಲೆ ನೀವೆಲ್ಲ ಆ ಪ್ಲಾನೆಟ್ ನಲ್ಲಿ ಸಂತೋಷವಾಗಿ ಇರ್ಬೋದು ಇದನ್ನೆಲ್ಲ ಲೀಸ್ ಕೇಳಿಸ್ಕೊಳ್ತಾ ಹೈಪರ್ ಸ್ಲೀಪ್ ನಲ್ಲಿ ಮಲ್ಕೊಳ್ತಾಳೆ ಅವಳ ಬಾಡಿಯನ್ನ ಸಿಂಥೆಟಿಕ್ ಸ್ಕಿನ್ ನಿಂದ ಮಿಲೋ ಕವರ್ ಮಾಡುತ್ತೆ ಸಿಸ್ಟಮ್ ಆಫ್ ಆಗುತ್ತೆ ಹೀಗೆ ಕೆಲವು ದಿನಗಳು ಕಳೆದು ಹೋಗುತ್ತೆ ಚಂದ್ರನನ್ನ ದಾಟಿದ ನಂತರ ನ್ಯೂಕ್ಲಿಯರ್ ಥ್ರಸ್ಟ್ ಯೂಸ್ ಮಾಡಿಕೊಂಡು ಸ್ಪೀಡ್ ಆಗಿ ಫೋರ್ಟೀನ್ ಲೈಟ್ ಇಯರ್ಸ್ ದೂರವನ್ನ ಮೂವತ್ನಾಲ್ಕು ವರ್ಷಗಳಲ್ಲಿ ರೀಚ್ ಆಗುತ್ತೆ ಈಗ ಹೈಪರ್ ಸ್ಲೀಪ್ ನಲ್ಲಿ ಇದ್ದ ಎಲ್ಲಾರು ಆ ಪ್ಲಾನೆಟ್ ಗೆ ಬಂದಿದ್ದಾರೆ ಆ ಪ್ಲಾನೆಟ್ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ಅದನ್ನ ಲಿಯೋ ನೋಡ್ತಾ ಇದ್ದಾನೆ ಲಿಯೋ ಜೊತೆ ಲಿಸ್ ಕೂಡ ಇದ್ದಾಳೆ ಇಬ್ರು ಹ್ಯಾಪಿಯಾಗಿ ಜೀವನ ಮಾಡೋದಕ್ಕೆ ಶುರು ಮಾಡ್ತಾರೆ ಇದರೊಂದಿಗೆ ಆಕ್ಸಿಜನ್ ಅನ್ನೋ ಮೂವಿ ಎಂಡ್ ಆಗುತ್ತೆ ಓಕೆ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ